press the bell icon on the YouTube app and never miss another update. हलो मक्कले, नावु नम्म सुत्तमुत्तलिन द्रव्यवु शुद्धवे एंब विषयद बग्गे तिळ्कोळ्ता इद्वि. लास्ट क्लासल्लि नावु शुद्ध वस्तुगळंद्रेनु, अशुद्ध वस्तुगळंद्रेनु, हागू अंद्रे अशुद्ध अंद्रे मिश्रणगळु ಅಲ್ವಾ, ಅದೇ ರೀತಿ ಶುದ್ಧ ಅಂದರೆ ಒಂದೇ ರೀತಿಯ ಘಟಕಗಳಿಂದ ಮಾಡಲ್ಪಟ್ಟಿರ್ತಕ್ಕಂಥ ವಸ್ತುಗಳನ್ನು ಶುದ್ಧ ವಸ್ತುಗಳೆಂದು ಕರೆಯಲಾಗ್ತದೆ. ಇವುಗಳು ಉದಾಹರಣೆ ಅಂದರೆ ಮೂಲ ವಸ್ತುಗಳು ಮತ್ತು ಸಂಯುಕ್ತ ವಸ್ತುಗಳು, ಅವುಗಳು ಶುದ್ಧ ವಸ್ತುಗಳಾಗಿರ್ತವೆ. ಕಾರಣ ಅವುಗಳು ಒಂದೇ ಬಗೆಯ ಘಟಕಗಳಿಂದ ಮಾಡಲ್ಪಟ್ಟಿದ್ದು, ಅದರಲ್ಲಿರ್ತಕ್ಕಂಥ ಘಟಕಗಳು ಒಂದೇ ರಾಸಾಯನಿಕ ಲಕ್ಷಣವನ್ನು ಹೊಂದಿರ್ತವೆ. ಇಂಥ ಒಂದು ವಸ್ತುಗಳನ್ನು ನಾವು ಶುದ್ಧ ವಸ್ತುಗಳೆಂದು ಕರೆಯಲಾಗುತ್ತೆ ಅನ್ನೋದ್ರ ಬಗ್ಗೆ ನಾವು ಲಾಸ್ಟ್ ಕ್ಲಾಸಲ್ಲಿ ತಿಳ್ಕೊಂಡಿದ್ವಿ. ಹಾಗೆ ಅಶುದ್ಧ ಅಂದರೆ ಎರಡು ಮೂರು ಘಟಕಗಳಿಂದ ಮಾಡಲ್ಪಟ್ಟಿರ್ತಕ್ಕಂಥ ವಸ್ತುಗಳನ್ನು ಅಶುದ್ಧ ವಸ್ತುಗಳು ಅಂದರೆ ಮಿಶ್ರಣಗಳು ಏನಾಗಿರ್ತವಪ್ಪ ಅಂದರೆ ಅಶುದ್ಧ ವಸ್ತುಗಳಾಗಿರ್ತವೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ವಿ ಅಲ್ವಾ. ಈ ರೀತಿ ನಾವು ನಮ್ಮ ಸುತ್ತಮುತ್ತ ನೋಡ್ತಕ್ಕಂಥ ಸಾಕಷ್ಟು ವಸ್ತುಗಳು ಒಂದಕ್ಕಿಂತ ಹೆಚ್ಚು ಘಟಕಗಳಿಂದ ಮಾಡಲ್ಪಟ್ಟಿರೋದ್ರಿಂದ ಅವುಗಳನ್ನು ಏನಂತ ಕರೀತಾರೆ, ಮಿಶ್ರಣಗಳೆಂದು ಕರೆಯಲಾಗ್ತದೆ. ಮಿಶ್ರಣ ಅಂದರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವಸ್ತುಗಳು ಭೌತಿಕವಾಗಿ ಯಾವುದೇ ಅನುಪಾತದಲ್ಲಿ ಬೆರೆತಿದ್ರೆ ಅದನ್ನು ಮಿಶ್ರಣ ಎಂದು ಕರೆಯಲಾಗ್ತದೆ. ಹಾಗೆ ನಾವು ಮಿಶ್ರಣದ ಗುಣಗಳ ಬಗ್ಗೆಯೂ ಸಹ ತಿಳ್ಕೊಂಡಿದ್ವಿ. ಮತ್ತು ದ್ರಾವಣಗಳೆಂದ್ರೇನು, ದ್ರಾವಣದ ಗುಣಗಳು ಹಾಗೂ ದ್ರಾವಣದ ಸಾರತೆಯನ್ನು ಯಾವ ರೀತಿಯಾಗಿ ನಿರ್ಧರಿಸಲಾಗ್ತದೆ, ಹಾಗೆ ದ್ರಾವಣದ ಸಾರತೆಯನ್ನು ಯಾವ ರೀತಿಯಾಗಿ ಕಂಡುಹಿಡಿಯಲಾಗ್ತದೆ ಅನ್ನೋದ್ರ ಬಗ್ಗೆ ನಾವು ಲಾಸ್ಟ್ ಕ್ಲಾಸಲ್ಲಿ ತಿಳ್ಕೊಂಡಿದ್ವಿ. ಇವತ್ತಿನ ಕ್ಲಾಸಲ್ಲಿ ನಾವು ನೀಲಂಬಿತ ಮಿಶ್ರಣ ಅಂದ್ರೇನು ಹಾಗೂ ಕಲೀಲಗಳೆಂದ್ರೇನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಮೊದಲಿಗೆ ನೀಲಂಬಿತ ಮಿಶ್ರಣ ಅಂದರೆ ಉದಾಹರಣೆ ಹೇಳ್ಬಿಡ್ತೀನಿ. ಫಸ್ಟಿಗೆ ಒಂದು ಬೀಕರಲ್ಲಿ ನೀರನ್ನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಹಿಟ್ಟು ಅಂದರೆ ಏನು, ಜೋಳದ ಹಿಟ್ಟು ಇರ್ಬೋದು, ಗೋಧಿ ಹಿಟ್ಟು ಇರ್ಬೋದು, ಅಥವಾ ಸುಣ್ಣದ ಪುಡಿಯನ್ನು ಹಾಕ್ಬೋದು. ಅದೇ ರೀತಿ ಹೊಟ್ಟನ್ನು, ಮರದ ಹೊಟ್ಟನ್ನಾದರೂ ಹಾಕ್ಬೋದು. ಯಾವುದಾದ್ರೂ ಮರದ ಹೊಟ್ಟು ಅಥವಾ ಹಿಟ್ಟು ಅಥವಾ ಸುಣ್ಣದ ಪುಡಿಯನ್ನು ಹಾಕಿ ಕಲ್ಕಿದಾಗ ನಮಗೇನು ಗೊತ್ತಾಗುತ್ತೆ, ಅಲ್ಲಿ ಆ ಒಂದು ಹಿಟ್ಟಿನ ಕಣಗಳಾಗಿರ್ಬೋದು, ಹೊಟ್ಟಿನ ಕಣಗಳು ಹಾಗೂ ಮತ್ತು ಇನ್ನೊಂದು ಯಾವುದು ಸುಣ್ಣದ ಕಣಗಳು ಏನಾಗುತ್ತೆ, ನೀರಲ್ಲಿ ಮಿಕ್ಸ್ ಆದಂಗೆ ಕಾಣಿಸುತ್ತೆ. ಆ ಒಂದು ಕಣಗಳು ನೀರಲ್ಲಿ ಏನಾಗಿರ್ತವಪ್ಪ ಅಂದರೆ ನೀಲಂಬಿತ ಸ್ಥಿತಿಯಲ್ಲಿರ್ತವೆ, ಅಂದರೆ ತೇಲ್ತಾ ಇರ್ತವೆ. ಆ ಒಂದು ದ್ರವ್ಯದ ಕಣಗಳು ನೀರಲ್ಲಿ ಏನಾಗ್ತಾ ಇರೋದನ್ನು ಕಾಣ್ಬೋದು, ನಾವು ತೇಲ್ತಾ ಇರೋದನ್ನು ಕಾಣ್ಬೋದು. ಇಲ್ಲಿ ದ್ರವ್ಯ ಯಾವುದಾಗುತ್ತೆ ಅಂದರೆ, ಈಗ ಸುಣ್ಣದ ಪುಡಿ ತಗೊಂಡಾಗ ಸುಣ್ಣದ ಪುಡಿ ಏನಾಗುತ್ತೆ ಅಲ್ಲಿ, ಸುಣ್ಣದ ಕಣಗಳು ದ್ರವ್ಯ ಆಗುತ್ತೆ. ಅದೇ ಥರ ನೀರು ಏನಾಗುತ್ತೆ ಅಲ್ಲಿ, ದ್ರಾವಕ ಆಗುತ್ತೆ. ಇಲ್ಲಿ ದ್ರವ್ಯದ ಕಣಗಳು ದ್ರಾವಕದಲ್ಲಿ ಏನಾಗೋದಿಲ್ಲ, ವಿಲೀನಗೊಳ್ಳೋದಿಲ್ಲ. ಅರ್ಥ ಆಯ್ತಾ? ಸುಣ್ಣದ ಪುಡಿ ನೀರಲ್ಲಿ ಏನಾಗೋದಿಲ್ಲ, ಇಲ್ಲಿ ವಿಲೀನಗೊಳ್ಳೋದಿಲ್ಲ. ಅದ್ರ ಬದಲು ಏನಾಗುತ್ತೆ, ಇಡೀ ಮಾಧ್ಯಮದ ಪೂರ್ತಿ ಅಂದರೆ ಆ ಒಂದು ದ್ರಾವಕದ ಪೂರ್ತಿ ಏನಾಗ್ತವೆ, ಅವುಗಳು ನೀಲಂಬಿತ ಸ್ಥಿತಿಯಲ್ಲಿರೋದನ್ನು ನಾವು ಕಾಣ್ಬೋದು. ಈ ರೀತಿಯಾಗಿ ನಮಗೆ ಏನು ಕಾಣಿಸುತ್ತೆ ಅಲ್ಲಿ, ಕಣಗಳು, ಅದರಲ್ಲಿರ್ತಕ್ಕಂಥ ಘಟಕಗಳು, ಆ ಒಂದು ಮಿಶ್ರಣದಲ್ಲಿರ್ತಕ್ಕಂಥ ಘಟಕಗಳು ನಮ್ಮ ಕಣ್ಣಿಗೆ ಕಾಣಿಸುತ್ತೆ. ಇದು ಹಿಟ್ಟಿನ ಕಣ ಅಥವಾ ಇದು ಹಿಟ್ಟು, ಇದು ನೀರು, ಇದು ಸುಣ್ಣದ ಪುಡಿ, ಇದು ನೀರು, ಈ ಥರ ಕಣಗಳು ಅದರ ಮಿಶ್ರಣದಲ್ಲಿರ್ತಕ್ಕಂಥ ಘಟಕಗಳು ನಮ್ಮ ಕಣ್ಣಿಗೆ ಕಾಣಿಸುತ್ತೆ. ಇಂಥ ಒಂದು ಮಿಶ್ರಣವನ್ನು ಏನಂತ ಕರೀತಾರೆ, ನೀಲಂಬಿತ ಮಿಶ್ರಣ. ನೀಲಂಬಿತ ಮಿಶ್ರಣವು ಇದೊಂದು ಅಸಮಜಾತಿಯ ಮಿಶ್ರಣವಾಗಿದೆ. ಅಸಮಜಾತಿ ಅಂದರೆ ಇಲ್ಲಿ ಎರಡಕ್ಕಿಂತ ಹೆಚ್ಚು ವಸ್ತುಗಳು ಅಥವಾ ಎರಡು ಘಟಕಗಳು ಏನಾಗಿರ್ತವೆ, ಭಿನ್ನ ರೂಪದಲ್ಲಿ ಏನಾಗಿರ್ತವೆ, ಮಿಕ್ಸ್ ಆಗಿರ್ತವೆ, ಅಂದರೆ ಏಕರೂಪವಾಗಿ ಅಲ್ಲಿ ಅವುಗಳು ಮಿಶ್ರಣಗೊಂಡಿರೋದಿಲ್ಲ. ದ್ರವ್ಯದ ಕಣಗಳು ದ್ರಾವಣದಲ್ಲಿ ಏನಾಗಿರೋದಿಲ್ಲ, ಅವುಗಳು ವಿಲೀನಗೊಂಡಿರೋದಿಲ್ಲ. ಅಂಥ ಒಂದು ಮಿಶ್ರಣವನ್ನು ಅಸಮಜಾತಿಯ ಮಿಶ್ರಣ ಎಂದು ಕರೆಯಲಾಗ್ತದೆ. ನೀಲಂಬಿತ ಮಿಶ್ರಣ ಒಂದು ಅಸಮಜಾತಿಯ ಮಿಶ್ರಣವಾಗಿದ್ದು, ಇಲ್ಲಿ ದ್ರವ್ಯದ ಕಣಗಳನ್ನು ನಾವು ಏನು ಮಾಡ್ಬೋದು, ನಾವು ಬರಿಗಣ್ಣಿನಿಂದ ನೋಡ್ಬೋದು. ಹಾಗೂ ದ್ರವ್ಯದ ಕಣಗಳು ಏನಾಗಿರ್ತವೆ, ಇಡೀ ಮಾಧ್ಯಮದ ಪೂರ್ತಿ ನೀಲಂಬಿತ ಸ್ಥಿತಿಯಲ್ಲಿರ್ತವೆ. ಇಂಥ ಒಂದು ಮಿಶ್ರಣವನ್ನು ನಾವೇನಂತ ಕರಿತೀವಿ, ನೀಲಂಬಿತ ಮಿಶ್ರಣ ಎಂದು ಕರೆಯಲಾಗ್ತದೆ. ನೀಲಂಬಿತ ಮಿಶ್ರಣ ಅಂದರೆ ಗೊತ್ತಾಯ್ತಲ್ವಾ, ಇಲ್ಲಿ ಮೇನ್ ಪಾಯಿಂಟ್ ಏನಪ್ಪ ಅಂದರೆ, ದ್ರವ್ಯದ ಕಣಗಳು ದ್ರಾವಕದಲ್ಲಿ ವಿಲೀನಗೊಳ್ಳೋದಿಲ್ಲ. ಅದರಿಂದ ದ್ರವ್ಯದ ಕಣಗಳು ನಮ್ಮ ಕಣ್ಣಿಗೆ ಕಾಣಿಸುತ್ತೆ. ದ್ರವ್ಯ ಅಂದರೆ ಗೊತ್ತಿದೆ ನಿಮಗೆ, ನೀರಿನಲ್ಲಿ ಕರಗುವಂಥ ವಸ್ತುಗಳನ್ನು ದ್ರವ್ಯ ಅಂತ ಕರಿತೀವಿ. ಇಲ್ಲಿ ಏನು ದ್ರವ್ಯ ಇರುತ್ತೆ, ಆ ಒಂದು ಮಿಶ್ರಣದಲ್ಲಿರ್ತಕ್ಕಂಥ ದ್ರವ್ಯದ ಕಣಗಳು ಕರಗೋದಿಲ್ಲ. ಅರ್ಥಾಯ್ತು? ಅಂಥ ಒಂದು ಕಣಗಳು ಕರಗೋದಿಲ್ಲ, ಹಾಗೂ ಅವುಗಳು ಇಡೀ ಮಾಧ್ಯಮದ ಪೂರ್ತಿ ತೇಲೋ ಸ್ಥಿತಿಯಲ್ಲಿರ್ತವೆ, ತೇಲ್ತಾ ಇರ್ತವೆ. ಅದನ್ನು ನೀಲಂಬಿತ ಸ್ಥಿತಿ ಎಂದು ಕರೆಯಲಾಗ್ತದೆ. ಈ ಒಂದು ನೀಲಂಬಿತ ಸ್ಥಿತಿಯಲ್ಲಿರ್ತಕ್ಕಂತಹ ಮಿಶ್ರಣವನ್ನು ಏನಂತ ಕರೀತಾರೆ, ನೀಲಂಬಿತ ಮಿಶ್ರಣ ಎಂದು ಕರೆಯಲಾಗ್ತದೆ. ನೀಲಂಬಿತ ಮಿಶ್ರಣದ ಲಕ್ಷಣಗಳು
ಮೇಲಂಬಿತ ಮಿಶ್ರಣ ಒಂದು ಅಸಮರೂಪದ ಮಿಶ್ರಣವಾಗಿದೆ. ಇದು ಅಸಮರೂಪದ ಮಿಶ್ರಣವಾಗಿದೆ ಅಂದರೆ ಇಲ್ಲಿ ಕಣಗಳು ಅಥವಾ ಘಟಕಗಳು ಏಕರೂಪವಾಗಿ ಮಿಶ್ರಣಗೊಂಡಿರೋದಿಲ್ಲ. ಅರ್ಥ ಆಯ್ತಾ? ನೀಲಂಬಿತ ಮಿಶ್ರಣದ ಕಣಗಳನ್ನು ಬರಿಗಣ್ಣಿನಿಂದ ನೋಡ್ಬೋದು. ಇಲ್ಲಿ ದ್ರಾವ್ಯದ ಕಣಗಳು ದ್ರಾವಕದಲ್ಲಿ ವಿಲೀನಗೊಳ್ಳೋದೇ ಇರೋದ್ರಿಂದ ಅವುಗಳು ಭಿನ್ನ ರೂಪವಾಗಿ ಮಿಶ್ರಣಗೊಂಡಿರೋದ್ರಿಂದ ನಾವೇನು ಮಾಡ್ಬೋದು, ದ್ರಾವ್ಯದ ಕಣಗಳನ್ನು ನೋಡ್ಬೋದು, ಅದರಲ್ಲಿರ್ತಕ್ಕಂಥ ಘಟಕಗಳನ್ನು ನಾವು ನೋಡ್ಬೋದು. ಈಗ ಸುಣ್ಣದ ಪುಡಿ ಮಿಕ್ಸ್ ಮಾಡಿದರೆ ನಮಗೆ ಸುಣ್ಣದ ಪುಡಿ ಸ್ವಲ್ಪ ಹೊತ್ತು ಹಾಗೆ ಬಿಟ್ಟಾಗ ಏನಾಗುತ್ತೆ, ಸುಣ್ಣದ ಪುಡಿ ಒಂದು ಕಡೆ ಎಲ್ಲ ಬಂದು ಸೆಟ್ಲಾಗುತ್ತೆ, ಕೆಳಗಡೆ ಬಂದು ಸೆಟ್ಲಾಗುತ್ತೆ. ಆಗ ನಮಗೆ ಗೊತ್ತಾಗತ್ತೆ ಇದು ಸುಣ್ಣದ ಕಣಗಳು, ಇದು ನೀರಿನ ಕಣ ಎಂದು ನಮಗೆ ಗೊತ್ತಾಗುತ್ತೆ. ಇಲ್ಲಿ ಘಟಕಗಳು ಕಣ್ಣಿಗೆ ಕಾಣಿಸುತ್ತೆ. ಮತ್ತು ನೀಲಂಬಿತ ಮಿಶ್ರಣದಲ್ಲಿರ್ತಕ್ಕಂತಹ ಕಣಗಳು, ಆ ಒಂದು ನೀಲಂಬಿತ ಕಣಗಳು ತೇಲ್ತಾ ಇರ್ತಕ್ಕಂಥ ಕಣಗಳು ಏನು ಮಾಡ್ತಾವಪ್ಪ ಅಂದರೆ ತಮ್ಮ ಮೂಲಕ ಹಾದು ಹೋಗುವ ಬೆಳಕಿನ ಕಿರಣಗಳನ್ನು ಚದುರಿಸ್ತವೆ. ಇವು ಏನು ಮಾಡ್ತವೆ, ತಮ್ಮ ಮೂಲಕ ಹಾದು ಹೋಗ್ತಕ್ಕಂಥ ಬೆಳಕಿನ ಕಿರಣಗಳನ್ನು ಅವುಗಳು ಚದುರಿಸ್ತವೆ. ಉದಾಹರಣೆಗೆ ಈ ನೀಲಂಬಿತ ಮಿಶ್ರಣವನ್ನು ತೆಗೆದುಕೊಂಡು, ನೀಲಂಬಿತ ಮಿಶ್ರಣ ಅಂದರೆ ಈ ಸುಣ್ಣದ ಪುಡಿಯನ್ನು ಹಾಕಿ ಒಂದು ಬೀಕರನ್ನು ತೆಗೆದುಕೊಂಡು ಒಂದು ಕತ್ತಲೆ ರೂಮಲ್ಲಿ ಇಟ್ಟು ಅದ್ರ ಮೂಲಕ ಬೆಳಕನ್ನು ಆಯಿಸಿದಾಗ ಒಂದು ಟಾರ್ಚನ್ನು ಟಾರ್ಚ್ ಮೂಲಕ ಈ ಒಂದು ಬೀಕರ್ನ ಮೂಲಕ ಏನಾಗುತ್ತೆ, ಟಾರ್ಚನ್ನು ಬಳಸಿಬಿಟ್ಟು ಈ ಬೀಕರ್ನ ಮೂಲಕ ಬೆಳಕನ್ನು ಆಯಿಸಿದಾಗ ನಮಗೇನು ಕಾಣಿಸುತ್ತೆ, ಬೆಳಕಿನ ಪಥ ನಮಗೆ ಅಲ್ಲಿ ಕಾಣಿಸುತ್ತೆ, ಬೆಳಕಿನ ಪಥ ನಮಗೆ ಕಾಣಿಸುತ್ತೆ. ಕಾರಣ ಯಾಕಪ್ಪ ಅಂದರೆ ನೀಲಂಬಿತ ಮಿಶ್ರಣದಲ್ಲಿರ್ತಕ್ಕಂಥ ಅಥವಾ ನೀಲಂಬಿತ ಕಣಗಳು ತೇಲ್ತಾ ಇರ್ತಕ್ಕಂತಹ ಕಣಗಳು ಏನು ಮಾಡ್ತವೆ, ತಮ್ಮ ಮೂಲಕ ಹಾದು ಹೋಗುವ ಬೆಳಕಿನ ಕಿರಣಗಳನ್ನು ಅವುಗಳು ಚದುರಿಸುತ್ತವೆ. ಬೆಳಕಿನ ಕಿರಣಗಳನ್ನು ಅವುಗಳು ಚದುರಿಸೋದ್ರಿಂದ ನಮಗೆ ಬೆಳಕಿನ ಪಥ ಕಾಣಿಸುತ್ತೆ. ಅರ್ಥ ಆಯ್ತಾ? ಅದೇ ರೀತಿ ನೀಲಂಬಿತ ಮಿಶ್ರಣವು ಅಸ್ಥಿರವಾಗಿದೆ. ನೀಲಂಬಿತ ಮಿಶ್ರಣವು ಏನಾಗಿದೆ, ಅಸ್ಥಿರವಾಗಿದೆ ಅಂದರೆ ಅಲ್ಲಿರ್ತಕ್ಕಂತಹ ನೀಲಂಬಿತ ಸ್ಥಿತಿಯಲ್ಲಿರ್ತಕ್ಕಂಥ ಕಣಗಳು ಹಾಗೆ ನೀಲಂಬಿತ ಸ್ಥಿತಿಯಲ್ಲಿ ಅವುಗಳು ಇರೋದಿಲ್ಲ. ಯಾಕಪ್ಪ ಅಂದರೆ ಅವುಗಳನ್ನು ಸ್ವಲ್ಪ ಹೊತ್ತು ಆ ಒಂದು ಬೀಕರನ್ನು ಆ ಒಂದು ಮಿಶ್ರಣವನ್ನು ಸ್ವಲ್ಪ ಹೊತ್ತು ಅಲುಗಾಡಿಸದೆ ಹಾಗೆ ಬಿಟ್ಟಾಗ ಏನಾಗುತ್ತೆ, ಅದರಲ್ಲಿರ್ತಕ್ಕಂತಹ ನೀಲಂಬಿತ ಕಣಗಳೇನಾಗ್ತವೆ, ಒಂದು ಕಡೆ ಬಂದು ಸೆಟ್ಲಾಗ್ತವೆ. ಅರ್ಥ ಆಯ್ತಾ? ಉದಾಹರಣೆಗೆ ಸುಣ್ಣದ ಪುಡಿಯನ್ನು ಕಲಕ್ಸಿದಾಗ ಅದು ಸುಣ್ಣದ ಕಣಗಳು ಇಡೀ ಮಾಧ್ಯಮದ ಪೂರ್ತಿ ನೀಲಂಬಿತವಾಗಿರುತ್ತೆ. ಹಾಗೆ ಅದನ್ನು ಸ್ವಲ್ಪ ಹೊತ್ತು ಆ ಮಿಶ್ರಣವನ್ನು ಅಲುಗಾಡಿಸಿದೆ ಹಾಗೆ ಬಿಟ್ಟಾಗ ಏನಾಗುತ್ತೆ, ಆ ಒಂದು ಸುಣ್ಣದ ಕಣಗಳು ಕೆಳಗಡೆ ಬಂದು ಸೆಟ್ಲಾಗುತ್ತೆ. ಅದೇ ರೀತಿ ಹಿಟ್ಟು, ಹಿಟ್ಟಿನ ಕಣಗಳೇನಾಗುತ್ತೆ, ಹಿಟ್ಟು ಮೇಲ್ಭಾಗದಲ್ಲಿ ಬಂದು ಸೆಟ್ಲಾಗುತ್ತೆ. ಈ ರೀತಿ ನೀಲಂಬಿತ ಮಿಶ್ರಣವನ್ನು ಅಲುಗಾಡಿಸದೆ ಸ್ವಲ್ಪ ಹೊತ್ತು ಹಾಗೆ ಇಟ್ಟಾಗ ಕಣಗಳೆಲ್ಲ ಒಂದು ಕಡೆ ಬಂದು ಏನಾಗುತ್ತೆ, ಸೆಟ್ಲಾಗುತ್ತೆ. ಆದ್ದರಿಂದ ನೀಲಂಬಿತ ಮಿಶ್ರಣವು ಏನಾಗಿದೆ, ಇದು ಒಂದು ಅಸ್ಥಿರವಾಗಿದೆ. ನಿಲಂಬಿತ ಮಿಶ್ರಣವು ಏನಾಗಿದೆ, ಇದು ಅಸ್ಥಿರ ಮಿಶ್ರಣವಾಗಿದೆ. ಇಲ್ಲಿರ್ತಕ್ಕಂಥ ನೀಲಂಬಿತ ಮಿಶ್ರಣದಲ್ಲಿರ್ತಕ್ಕಂಥ ಕಣಗಳನ್ನು ಸೋಸುವ ಕ್ರಿಯೆಯ ಮೂಲಕ ಏನು ಮಾಡ್ಬೋದು, ಬೇರ್ಪಡಿಸ್ಬೋದು. ಆ ಒಂದು ನೀರಿನಲ್ಲಿರ್ತಕ್ಕಂಥ ಸುಣ್ಣದ ಪುಡಿಯನ್ನು ಅಥವಾ ಹಿಟ್ಟಿನ ಪುಡಿಯನ್ನು ಮರದ ಹೊಟ್ಟನ್ನು ಏನು ಮಾಡ್ಬೋದು, ಸೋಸುವುದರ ಮೂಲಕ ಏನು ಮಾಡ್ಬೋದು, ಬೇರ್ಪಡಿಸ್ಬೋದು. ಯಾಕಪ್ಪ ಅಂದರೆ ಇಲ್ಲಿ ಕಣಗಳು ದೊಡ್ಡವಾಗಿರೋದ್ರಿಂದ, ದೊಡ್ಡ ಗಾತ್ರದಲ್ಲಿರೋದ್ರಿಂದ, ಅವುಗಳ ಗಾತ್ರ ದೊಡ್ಡದಾಗಿರೋದ್ರಿಂದ ಏನು ಮಾಡ್ಬೋದು, ಅವುಗಳನ್ನು ಸೋಸುವುದರ ಮೂಲಕ ಏನು ಮಾಡ್ಬೋದು, ಅವುಗಳನ್ನು ಬೇರ್ಪಡಿಸ್ಬೋದು. ಇದಿಷ್ಟು ನೀಲಂಬಿತ ಮಿಶ್ರಣದ ಒಂದು ಲಕ್ಷಣವಾಗಿದೆ. ನೀಲಂಬಿತ ಮಿಶ್ರಣಕ್ಕೆ ಉದಾಹರಣೆ ನೀರಿನಲ್ಲಿ ಬೆರೆತಿರುವ ಹಿಟ್ಟು ಅಥವಾ ನೀರಿನಲ್ಲಿ ಬೆರೆತಿರುವ ಮರದ ಹುಟ್ಟು ಅಥವಾ ಸುಣ್ಣದ ಪುಡಿ, ನೀರು ಮತ್ತು ಸುಣ್ಣದ ಪುಡಿಯ ಮಿಶ್ರಣ, ಇದೆಲ್ಲವೂ ಸಹ ನೀಲಂಬಿತ ಮಿಶ್ರಣಕ್ಕೆ ಉದಾಹರಣೆಯಾಗುತ್ತೆ. ಇದೊಂದು ಅಸಮರೂಪದ ಮಿಶ್ರಣವಾಗಿದೆ. ಇಲ್ಲಿ ಘಟಕಗಳು ಏನಾಗಿರ್ತವೆ, ಏಕರೂಪವಾಗಿ ಮಿಕ್ಸ್ ಆಗಿರೋದಿಲ್ಲ. ಘಟಕಗಳು ಭಿನ್ನ ರೂಪದಲ್ಲಿ ಏನಾಗಿರ್ತವೆ, ಸಂಯೋಜನೆ ಆಗಿರೋ ಭಿನ್ನ ರೂಪದಲ್ಲಿ ಸಂಯೋಜನೆ ಆಗಿರ್ತವೆ. ಆದ್ದರಿಂದ ಇದು ಒಂದು ಅಸಮರೂಪದ ಮಿಶ್ರಣವಾಗಿದೆ. ಅರ್ಥ ಆಯ್ತಲ್ಲ ನೀಲಂಬಿತ ಮಿಶ್ರಣ ಅಂದರೆ ಏನು ಮತ್ತು ನೀಲಂಬಿತ ಮಿಶ್ರಣದ ಲಕ್ಷಣಗಳು. ಅರ್ಥ ಆಯ್ತಾ? ಈಗ ನೆಕ್ಸ್ಟ್ ನಾವು ಕಲೀಲಗಳಂದ್ರೇನು ಅಂತ ನೋಡೋಣ. ಕಲೀಲ ಕಲೀಲ ದ್ರಾವಣ,
ಇಲ್ಲಿ ಕಲೀಲ ಅಂದರೆ ಇದು ಒಂದು ಇದು ಸಹ ಒಂದು ಅಸಮರೂಪದ ಮಿಶ್ರಣವಾಗಿದೆ. ಕಲೀಲವು ಸಹ ಏನಾಗಿದೆ, ಒಂದು ಅಸಮರೂಪ ಮಿಶ್ರಣವಾಗಿದೆ. ಕಲೀಲವು ಒಂದು ಅಸಮರೂಪ ಮಿಶ್ರಣವಾಗಿದೆ. ಇಲ್ಲಿ ಕಣಗಳು ಏಕರೂಪವಾಗಿ, ಘಟಕಗಳು ಏಕರೂಪವಾಗಿ ಏನಾಗಿರೋದಿಲ್ಲ, ಅಲ್ಲಿ ಮಿಶ್ರಣಗೊಂಡಿರೋದಿಲ್ಲ. ಇಲ್ಲಿ ಅಸಮರೂಪ ಮಿಶ್ರಣ ಆಗಿದ್ರೂ ಸಹ ಇಲ್ಲಿ ಕಣಗಳು, ಕಲೀಲದ ಕಣಗಳು ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ. ಈ ಕಲೀಲದ ಕಣಗಳು ನೀಲಂಬಿತ ಕಣಗಳಿಗಿಂತಲೂ ಅವುಗಳ ಗಾತ್ರ ಏನಾಗಿರುತ್ತೆ, ಚಿಕ್ಕದಾಗಿರುತ್ತೆ. ಆದ್ದರಿಂದ ಇವುಗಳು ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ. ಆದರೂ ಸಹ ಇದು ಒಂದು ಅಸಮರೂಪ ಮಿಶ್ರಣವಾಗಿದೆ. ನೋಡೋದಕ್ಕೆ ಇದು ಸಮರೂಪದ ಮಿಶ್ರಣ ಅಂತ ಕಾಣಿಸುತ್ತೆ. ಅಂದರೆ ಏನು, ನಾವು ನೋಡಿದಾಗ ಉದಾಹರಣೆಗೆ ಈ ಒಂದು ಬೀಕರಲ್ಲಿ ನೀರನ್ನು ತೆಗೆದುಕೊಂಡು ಕೆಲವು ಹನಿ ಹಾಲನ್ನು ಹಾಕಿದಾಗ, ಸ್ವಲ್ಪ ಹಾಲನ್ನು ಹಾಕಿದಾಗ ಏನಾಗುತ್ತೆ, ಹಾಲಿನ ಕಣಗಳು ಹಾಗೂ ನೀರಿನ ಕಣ ಏನಾಗುತ್ತೆ, ಸಮರೂಪವಾಗಿ ಮಿಕ್ಸ್ ಆಗಿರುತ್ತೆ. ನಮಗೆ ಅಲ್ಲಿ ಹಾಲಿನ ಕಣ ಯಾವುದು ಮತ್ತು ನೀರಿನ ಘಟಕ ಯಾವುದು ನಮಗೆ ಕಾಣಿಸೋದಿಲ್ಲ. ಆದ್ದರಿಂದ ಇದು ಸಮರೂಪದ ಮಿಶ್ರಣ ಅಂತ ನೋಡೋದಕ್ಕೆ ಆ ರೀತಿ ಕಂಡ್ರೂ ಸಹ ಇದು ನೈಜವಾಗಿ ಏನಾಗಿರುತ್ತೆ, ಅಸಮರೂಪದ ಮಿಶ್ರಣವಾಗಿರುತ್ತೆ. ಅರ್ಥ ಆಯ್ತಾ? ಈ ರೀತಿಯಾಗಿ ಇದು ಒಂದು ಅಸಮರೂಪದ ಮಿಶ್ರಣವಾಗಿದ್ದು, ಇಲ್ಲಿ ಕಲೀಲದ ಕಣಗಳು, ಕಲೀಲದ ಕಣಗಳಂದರೆ ಆ ಒಂದು ನೀಲಂಬಿತ ಸ್ಥಿತಿಯಲ್ಲಿರ್ತಕ್ಕಂಥ ಕಣಗಳು, ದ್ರಾವ್ಯದ ಕಣಗಳು ಏನಾಗಿರ್ತವೆ, ತುಂಬಾ ಚಿಕ್ಕದಾಗಿರುತ್ತೆ. ಅದರಿಂದ ಇವುಗಳು ಬರಿಗಣ್ಣಿಗೆ ಕಾಣಿಸೋದಿಲ್ಲ. ಇವುಗಳು ನೀಲಂಬಿತ ಮಿಶ್ರಣಕ್ಕೆ ಹೋಲಿಸಿದರೆ ಇವುಗಳ ಗಾತ್ರ ತುಂಬಾ ಚಿಕ್ಕದಾಗಿರುತ್ತೆ. ಕಲೀಲವು ಸಮರೂಪದ ಮಿಶ್ರಣವಾಗಿ ಕಂಡು ಬಂದರೂ ಸಹ ಇದು ನೈಜವಾಗಿ ಒಂದು ಅಸಮರೂಪದ ಮಿಶ್ರಣವಾಗಿದೆ. ಅರ್ಥ ಆಯ್ತಾ? ಉದಾಹರಣೆಗೆ ನೀರು ಮತ್ತು ಹಾಲಿನ ಮಿಶ್ರಣ, ಅಥವಾ ನೀರು ಮತ್ತು ಇಂಕಿನ ಮಿಶ್ರಣ. ನೀರನ್ನು ತೆಗೆದುಕೊಂಡು ಅದಕ್ಕೆ ಒಂದೆರಡನ್ನು ಇಂಕ್ ಹಾಕಿದಾಗ ಅಲ್ಲಿ ಅದು ಯಾವ ಒಂದು ಮಿಶ್ರಣಕ್ಕೆ ಉದಾಹರಣೆ ಆಗುತ್ತೆ, ಕಲೀಲ ಮಿಶ್ರಣಕ್ಕೆ ಉದಾಹರಣೆ ಆಗುತ್ತೆ. ಇಲ್ಲಿ ಇಂಕಿನ ಘಟಕಗಳನ್ನು ಸಹ ನಾವು ಇಲ್ಲಿ ಕಾಣಲಿಕ್ಕೆ ಆಗೋದಿಲ್ಲ. ನೀರಲ್ಲಿ ಅದು ಇಂಕು ಮಿಕ್ಸ್ ಆದ ತಕ್ಷಣ ಯಾವುದು ಇಂಕಿನ ಕಣ ಯಾವುದು, ನೀರಿನ ಕಣ ಯಾವುದು ಅನ್ನೋದು ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ. ಅರ್ಥ ಆಯ್ತಾ? ಅಂದರೆ ನಾವು ಅದನ್ನು ಐಡೆಂಟಿಫೈ ಮಾಡೋದಕ್ಕೆ ಆಗೋದಿಲ್ಲ. ಇಂಥ ಒಂದು ಮಿಶ್ರಣವನ್ನು ಏನಂತ ಕರೀತಾರೆ, ಕಲೀಲ ದ್ರಾವಣ ಎಂದು ಕರೆಯಲಾಗ್ತದೆ. ಕಲೀಲ ದ್ರಾವಣ ಅಂದರೆ ಗೊತ್ತಾಯ್ತಾ, ಒಂದು ಅಸಮರೂಪದ ಮಿಶ್ರಣವಾಗಿದ್ದು ಇಲ್ಲಿ ಕಲೀಲದ ಕಣಗಳು ತುಂಬಾ ಸೂಕ್ಷ್ಮವಾಗಿರೋದ್ರಿಂದ ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ. ಅದೇ ರೀತಿ ಈ ಒಂದು ಮಿಶ್ರಣವನ್ನು ಅಲುಗಾಡಿಸದೆ ಹಾಗೆ ಇಟ್ಟಾಗ ಕಣಗಳೇನಾಗೋದಿಲ್ಲ, ಬಂದು ಕೆಳಗಡೆ ಸಟ್ಲ್ ಆಗೋದಿಲ್ಲ. ಕಣಗಳೇನಾಗೋದಿಲ್ಲ, ಬಂದು ಕೆಳಗಡೆ ಸಟ್ಲ್ ಆಗೋದಿಲ್ಲ. ಅದರಿಂದ ಕಲೀಲವು ಒಂದು ಸ್ಥಿರ ದ್ರಾವಣವಾಗಿದೆ. ಇದು ಏನಾಗಿದೆ, ಸ್ಥಿರ ದ್ರಾವಣವಾಗಿದೆ. ಕಲೀಲವು ಸ್ಥಿರ ಮಿಶ್ರಣವಾಗಿದೆ. ಅಲ್ಲಿ ಕಣಗಳು ಕೆಳಗಡೆ ಬಂದು ಸಟ್ಲ ಆಯ್ತಪ್ಪ ಅಂದರೆ ಅದು ಅಸ್ಥಿರ. ಇಲ್ಲಿ ಕಲೀಲದ ಕಣಗಳು ನಾವೆಷ್ಟೇ ಈಗ ನೀರಲ್ಲಿ ಹಾಲು ಮಿಕ್ಸ್ ಮಾಡಿದಾಗ ಎಷ್ಟು ದಿನ ಇಟ್ಟರು ಹಾಲು ಏನಾಗೋದಿಲ್ಲ, ಕೆಳಗಡೆ ಬಂದು ಸಟ್ಲ್ ಆಗೋದಿಲ್ಲ. ಅಲ್ಲಿ ಹಾಲು ಮತ್ತು ನೀರು ಏನಾಗೋದಿಲ್ಲ, ಸಪ್ರೇಟ್ ಆಗೋದಿಲ್ಲ ಅಲ್ವಾ. ಆ ಒಂದು ಕಣಗಳು ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ, ಹಾಗೂ ಕೆಳಗಡೆ ಬಂದವುಗಳು ಸಟ್ಲ್ ಆಗೋದಿಲ್ಲ. ಅದರಿಂದ ಕಲೀಲ ದ್ರಾವಣವು ಏನಾಗಿದೆ, ಒಂದು ಸ್ಥಿರ ಮಿಶ್ರಣವಾಗಿದೆ. ಕಲೀಲದ ಕಣಗಳ ಗಾತ್ರವು, ಕಲೀಲದ ಕಣಗಳ ಗಾತ್ರವು ಬರಿಗಣ್ಣಿನಿಂದ ನೋಡಲು ಸಾಧ್ಯವಿಲ್ಲ. ಬರಿಗಣ್ಣಿನಿಂದ ನೋಡಲು ಅಥವಾ ಕಲೀಲದ ಕಣಗಳನ್ನು ಅಥವಾ ಕಲೀಲದ ಕಣಗಳ ಗಾತ್ರವು ಬರಿಗಣ್ಣಿನಿಂದ ಪ್ರತ್ಯೇಕವಾಗಿ ನೋಡಲು ನೋಡಲಾಗದಷ್ಟು ಸಣ್ಣದಾಗಿವೆ ಅಂದರೆ ಬರಿಗಣ್ಣಿಗೆ ಕಾಣಿಸೋದಿಲ್ಲ ಅಂತ.
ಕಲ್ಲಿಲ್ಲದ ಕಣಗಳು ಬರಿಗಣ ಕಲ್ಲಿಲ್ಲದ ಕಣಗಳಂದರೆ ಮಿಶ್ರಣದಲ್ಲಿರ್ತಕ್ಕಂಥ ದ್ರಾವ್ಯದ ಕಣಗಳು, ಅವುಗಳು ತುಂಬಾ ಚಿಕ್ಕವಾಗಿರೋದ್ರಿಂದ ಅವಕ್ಕೆ ಕಲ್ಲಿಲ್ಲದ ಕಣಗಳೆಂದು ಕರೆಯಲಾಗ್ತದೆ. ಕಲ್ಲಿಲ್ಲದ ಕಣಗಳು ತಮ್ಮ ಮೂಲಕ ಹಾದು ಹೋಗುವ ಬೆಳಕಿನ ಕಿರಣಗಳನ್ನು ಚದುರಿಸುತ್ತವೆ. ಇವು ಸಹ ನೀಲಂಬಿತ ಮಿಶ್ರಣದಂತೆ ಇದರಲ್ಲಿರ್ತಕ್ಕಂಥ ಕಣಗಳು ಸಹ ಏನು ಮಾಡ್ತವೆ, ತಮ್ಮ ಮೂಲಕ ಹಾದು ಹೋಗುವ ಬೆಳಕಿನ ಕಿರಣಗಳನ್ನು ಚದುರಿಸುತ್ತವೆ. ಇಲ್ಲಿ ಕಲಿಲದ ಕಣಗಳು ತಳ ಸೇರುವುದಿಲ್ಲ ಅಂದರೆ ಅವುಗಳನ್ನು ಅಲುಗಾಡಿಸದೆ ಹಾಗೆ ಇಟ್ಟಾಗ ಕಲಿಲದ ಕಣಗಳು ತಳ ಸೇರೋದಿಲ್ಲ, ಅಂದರೆ ಕೆಳಗಡೆ ಬಂದವುಗಳು ಸಟ್ಲ್ ಆಗೋದಿಲ್ಲ, ಸಪ್ರೇಟ್ ಆಗೋದಿಲ್ಲ. ಅದೇ ರೀತಿ ಕಲಿಲದ ಕಣಗಳನ್ನು ಸೋಸುವ ಕ್ರಿಯೆಯ ಮೂಲಕ ಬೇರ್ಪಡಿಸಲು ಸಾಧ್ಯವಿಲ್ಲ, ಕಾರಣ ಇವುಗಳ ಗಾತ್ರ ತುಂಬಾ ಚಿಕ್ಕದಾಗಿರೋದ್ರಿಂದ ಇವುಗಳು ಸೋಸುವುದರ ಮೂಲಕ ಅಥವಾ ಸೋಸು ಕಾಗದದ ಮೂಲಕ ಏನಾಗ್ತವೆ, ಇವುಗಳು ಹಾದು ಹೋಗ್ತವೆ. ಆದ್ದರಿಂದ ಸೋಸುವ ಕ್ರಿಯೆಯ ಮೂಲಕ ಕಲಿಲದ ಕಣಗಳನ್ನು ಏನು ಮಾಡಲಿಕ್ಕಾಗೋದಿಲ್ಲ, ಬೇರ್ಪಡಿಸಲಿಕ್ಕೆ ಆಗೋದಿಲ್ಲ. ಇವು ಕಲಿಲದ ದ್ರಾವಣದ ಅಥವಾ ಕಲಿಲದ ಒಂದು ಲಕ್ಷಣಗಳಾಗಿವೆ. ಗೊತ್ತಾಯ್ತಾ ಕಲಿಲದ ಲಕ್ಷಣ? ಗೊತ್ತಾಯ್ತಲ್ವಾ? ಕಲಿಲ ಅಂದರೆ ಇದು ಒಂದು ಅಸಮ ರೂಪದ ಮಿಶ್ರಣವಾಗಿದ್ದು, ಇಲ್ಲಿ ದ್ರಾವ್ಯದ ಕಣಗಳು ತುಂಬಾ ಚಿಕ್ಕದಾಗಿರೋದ್ರಿಂದ ಇದನ್ನು ಏನಂತ ಕರೀತಾರೆ, ಕಲಿಲದ ಕಣಗಳೆಂದು ಕರೆಯಲಾಗ್ತದೆ. ಮತ್ತು ಈ ಒಂದು ಮಿಶ್ರಣವನ್ನು ಕಲಿಲ ಮಿಶ್ರಣ ಎಂದು ಕರೆಯಲಾಗ್ತದೆ. ಈ ಒಂದು ಕಲಿಲ ಮಿಶ್ರಣವು ಸ್ಥಿರವಾಗಿದೆ, ಕಾರಣ ಇಲ್ಲಿ ಇದರಲ್ಲಿರ್ತಕ್ಕಂಥ ಕಣಗಳು ತಳ ಸೇರೋದಿಲ್ಲ. ಅಂದ್ರೇನು, ಅವುಗಳು ಮಾಧ್ಯಮದ ಪೂರ್ತಿ ಏನಾಗಿರ್ತವೆ, ಅವುಗಳು ನೀಲಂಬಿತವಾಗಿರ್ತವೆ, ಅಂದರೆ ತೇಲ್ತಾ ಇರ್ತವೆ. ಮಾಧ್ಯಮದ ಪೂರ್ತಿ ಅವು ಏನಾಗ್ತಾ ಇರ್ತವೆ, ಚಲಿಸ್ತಾ ಇರ್ತವೆ ಅಥವಾ ತೇಲ್ತಾ ಇರ್ತವೆ. ಕಲಿಲದ ಕಣಗಳ ಗಾತ್ರ ಬರಿಗಣ್ಣಿನಿಂದ ನೋಡಲಾಗದಷ್ಟು ಅವುಗಳು ಗಾತ್ರ ತುಂಬಾ ಚಿಕ್ಕದಾಗಿರುತ್ತದೆ. ತಮ್ಮ ಮೂಲಕ ಹಾದು ಹೋಗುವ ಬೆಳಕಿನ ಕಿರಣಗಳನ್ನು ಅವುಗಳು ಚದುರಿಸುತ್ತವೆ. ಈಗ ಉದಾಹರಣೆಗೆ ಒಂದು ಬೀಕರಲ್ಲಿ ನೀರನ್ನು ತೆಗೆದುಕೊಂಡು ಅದಕ್ಕೆ ಕೆಲವು ಹನಿ ಇಂಕನ್ನು ಹಾಕ್ಬೋದು ಅಥವಾ ಕೆಲವು ಹನಿ ಹಾಲನ್ನಾದರೂ ಹಾಕ್ಬೋದು. ಹಾಲನ್ನು ಹಾಕಿ ಚೆನ್ನಾಗಿ ಕಲಕಿ ನಂತರ ಆ ಒಂದು ಬೀಕರನ್ನು ಕತ್ತಲೆ ರೂಮಲ್ಲಿ ಇಟ್ಟು ಒಂದು ಬ್ಯಾಟ್ರಿಯ ಸಹಾಯದಿಂದ, ಒಂದು ಟಾರ್ಚ್ನ ಸಹಾಯದಿಂದ ಆ ಒಂದು ಟಾರ್ಚ್ನಿಂದ ಬೆಳಕನ್ನು ಅದು ಈ ಒಂದು ಬೀಕರ್ನ ಮೂಲಕ ಹಾಯುವಂತೆ ಮಾಡಿದಾಗ ನಮಗೇನು ಕಾಣಿಸುತ್ತೆ, ಬೀಕರ್ನಲ್ಲಿ ನಮಗೆ ಬೆಳಕಿನ ಪಥ ಕಂಡು ಬರುತ್ತೆ. ಕಾರಣ ಇದರಲ್ಲಿರ್ತಕ್ಕಂಥ ಕಲಿಲದ ಕಣಗಳೇನು ಮಾಡ್ತವಪ್ಪ ಅಂದರೆ ಬೆಳಕಿನ ಕಿರಣಗಳನ್ನು ಚದುರಿಸೋದ್ರಿಂದ ಆ ಒಂದು ಬೀಕರ್ನಲ್ಲಿ ನಾವೇನು ಕಾಣ್ಬೋದು, ಬೆಳಕಿನ ಪಥವನ್ನು ಕಾಣ್ಬೋದು. ಅರ್ಥ ಆಯ್ತಾ? ಈ ರೀತಿ ಕಲಿಲದ ಕಣಗಳು ತಮ್ಮ ಮೂಲಕ ಹಾದು ಹೋಗುವ ಬೆಳಕಿನ ಕಿರಣಗಳನ್ನು ಏನು ಮಾಡ್ತವೆ, ಅವುಗಳು ಚದುರಿಸುತ್ತವೆ. ಅರ್ಥ ಆಯ್ತಾ ಅಲ್ವಾ ಕಲಿಲ ಅಂದರೆ? ಈ ಕಲಿಲದ ಪರಿಣಾಮವನ್ನು, ಈ ಕಲಿಲ ಬೆಳಕನ್ನು ಯಾವ ರೀತಿಯಾಗಿ ಚದುರಿಸುತ್ತೆ ಅನ್ನೋದನ್ನು ನಾವು ದಿನನಿತ್ಯ ಜೀವನದಲ್ಲಿ ಅಂದ್ರೇನು ದಿನನಿತ್ಯ ನಾವು ಕೆಲವೊಂದು ಸಂದರ್ಭಗಳಲ್ಲಿ ಇದನ್ನು ನೋಡ್ಬೋದು. ಉದಾಹರಣೆಗೆ ಈಗ ಮನೆಯ ಒಂದು ಸಣ್ಣ ರಂಧ್ರದ ಮೂಲಕ ಸೂರ್ಯನ ಬೆಳಕು ಹಾದು ಬರ್ತಾ ಇದ್ದರೆ ಅಲ್ಲಿ ನಮಗೆ ಏನು ಕಾಣಿಸುತ್ತೆ, ಬೆಳಕಿನ ಪಥ ಕಾಣಿಸುತ್ತೆ. ಅರ್ಥ ಆಯ್ತಾ? ಅಂದರೆ ಏನು, ಅಲ್ಲಿ ಧೂಳಿನ ಕಣಗಳು ಚಲಿಸೋದನ್ನು ನಾವು ನೋಡ್ತೀವಿ. ಕಾರಣ ಇಲ್ಲಿ ಧೂಳಿನ ಕಣಗಳು ಏನು ಮಾಡ್ತಾವಪ್ಪ ಅಂದರೆ, ಇಲ್ಲಿ ಧೂಳಿನ ಕಣಗಳು ಕಲಿಲದ ಕಣಗಳಾಗಿದ್ದು ಇವು ಬೆಳಕನ್ನು ಏನು ಮಾಡ್ತವೆ, ಚದುರಿಸ್ತವೆ. ಅವುಗಳ ಮೇಲೆ ಬೆಳಕು ಬಿದ್ದಾಗ ಅದು ಆ ಒಂದು ಬೆಳಕನ್ನು ಏನು ಮಾಡ್ತವೆ, ಅವುಗಳು ಎಲ್ಲ ಕಡೆ ಚದುರಿಸೋದ್ರಿಂದ ಆ ಒಂದು ಬೆಳಕಿನ ಪಥ ನಮಗೆ ಕಂಡು ಬರುತ್ತೆ. ಅದೇ ರೀತಿ ಈ ಒಂದು ಪರಿಣಾಮವನ್ನು ಮತ್ತೆ ನಾವು ಎಲ್ಲಿ ನೋಡ್ಬೋದಪ್ಪ ಅಂದರೆ, ಈ ಒಂದು ಕಾಡಿನಲ್ಲಿ ನೋಡ್ಬೋದು. ದಟ್ಟವಾಗಿ ಬೆಳೆದಿರ್ತಕ್ಕಂಥ ಕಾಡಲ್ಲಿ ಮರದ ಒಂದು ಸಂಧಿಗಳ ನಡುವೆ, ಅಂದ್ರೇನು ಮರದ ಒಂದು ತುದಿಯಿಂದ ಬರ್ತಕ್ಕಂಥ ಬೆಳಕಿನ ಹಾದು ಹೋಗ್ತಕ್ಕಂಥ ಬೆಳಕಿನ ಕಿರಣಗಳ ಒಂದು ಪಥವನ್ನು ನಾವು ಅಲ್ಲಿ ಏನು ಮಾಡ್ಬೋದು, ನೋಡ್ಬೋದು. ಇಲ್ಲಿ ಮಂಜಿನಲ್ಲಿರ್ತಕ್ಕಂಥ ನೀರಿನ ಕಣಗಳು ಕಲಿಲದ ಕಣಗಳಂತೆ ಇವು ಏನು ಮಾಡ್ತವಪ್ಪ ಅಂದರೆ ಬೆಳಕನ್ನು ಏನು ಮಾಡ್ತವೆ, ಇವುಗಳು ಚದುರಿಸ್ತವೆ. ಅರ್ಥ ಆಯ್ತಾ? ಅದೇ ರೀತಿ ಧೂಳಿನ ಕಣಗಳು ಬೆಳಕನ್ನು ಚದುರಿಸೋದ್ರಿಂದ ನಮಗೆ ಏನು ಕಾಣಿಸುತ್ತೆ, ಅಲ್ಲಿ
ಬೆಳಕಿನ ಪಥ ಕಾಣಿಸುತ್ತೆ. ಅದೇ ರೀತಿ ಈ ಒಂದು ದಟ್ಟವಾದ ಕಾಡಿನಲ್ಲಿ ನಾವು ಬೆಳಕಿನ ಪಥವನ್ನು ಕಾಣ್ಬೋದು. ಕಾರಣ ಆ ಒಂದು ರಂಧ್ರದ ಮೂಲಕ, ಆ ಒಂದು ತುದಿಯ ಮೂಲಕ, ಮರದ ತುದಿಯ ಮೂಲಕ ಬೆಳಕಿನ ಕಿರಣಗಳು ಹಾದು ಬರ್ತಿರ್ಬೇಕಾದ್ರೆ ಅಲ್ಲಿ ಮಂಜಿನಲ್ಲಿರ್ತಕ್ಕಂಥ ನೀರಿನ ಹನಿಗಳು, ಮಂಜಿನ ನೀರಿನ ಹನಿಗಳೇನು ಮಾಡ್ತಾವಪ್ಪ ಅಂದರೆ ಬೆಳಕನ್ನು ಚದುರಿಸೋದ್ರಿಂದ ನಮಗೆ ಅಲ್ಲಿ ಬೆಳಕಿನ ಪಥ ಕಂಡು ಬರುತ್ತೆ. ಈ ಒಂದು ಬೆಳಕಿನ ಪಥವನ್ನು ನೀವು ಫಿಲ್ಮ್ ಥಿಯೇಟ್ರಲ್ಲೂ ಸಹ ನೋಡಿರ್ಬೋದು. ಅಲ್ಲಿ ಪ್ರೊಜೆಕ್ಟರಿಂದ ಬೆಳಕು ಹಾದು ಬರ್ತಾ ಇರಬೇಕಾದ್ರೆ ಆ ಒಂದು ಬೆಳಕಿನ ಪಥ ನಮಗೆ ಕಾಣಿಸುತ್ತೆ. ಕಾರಣ ಅಲ್ಲಿರ್ತಕ್ಕಂಥ ಧೂಳಿನ ಕಣಗಳು, ಅವುಗಳು ಕಲಿಲದ ಕಣಗಳಂತೆ ಏನು ಮಾಡ್ತಾವಪ್ಪ ಅಂದರೆ ಅವು ಏನು ಮಾಡ್ತವೆ, ಬೆಳಕನ್ನು ಏನು ಮಾಡ್ತವೆ, ಅವುಗಳು ಚದುರಿಸ್ತವೆ. ಅದರಿಂದ ನಮಗೆ ಅಲ್ಲಿ ಬೆಳಕಿನ ಪಥ ಏನಾಗುತ್ತೆ ಅಲ್ಲಿ ಕಂಡು ಬರುತ್ತೆ. ಈ ರೀತಿ ಕಲಿಲಗಳು ಬೆಳಕನ್ನು ಚದುರಿಸುತ್ತವೆ ಅನ್ನೋದನ್ನು ಕಂಡುಹಿಡಿದ ವಿಜ್ಞಾನಿ ಯಾರಪ್ಪ ಅಂದರೆ ಟೆಂಡಾಲ್ ಅಂತಕ್ಕಂಥ ವಿಜ್ಞಾನಿ. ಆದ್ದರಿಂದ ಈ ಒಂದು ಪರಿಣಾಮಕ್ಕೆ ಏನಂತ ಕರೀತಾರೆ, ಟೆಂಡಾಲ್ ಪರಿಣಾಮ ಎಂದು ಕರೆಯಲಾಗ್ತದೆ. ಟೆಂಡಾಲ್ ಪರಿಣಾಮ ಅಂದರೆ ಕಲಿಲದ ಮೂಲಕ ಬೆಳಕಿನ ಚದುರುವಿಕೆಯನ್ನು, ಈ ಒಂದು ಕಲಿಲದ ಮೂಲಕ ಬೆಳಕಿನ ಚದುರುವಿಕೆಯನ್ನು ಏನಂತ ಕರೀತಾರೆ, ಟೆಂಡಾಲ್ ಪರಿಣಾಮ ಎಂದು ಕರೆಯಲಾಗ್ತದೆ. ಈ ಒಂದು ಕಲಿಲಗಳು ಬೆಳಕನ್ನು ಚದುರಿಸ್ತವೆ ಅನ್ನೋದನ್ನು ತೋರಿಸ್ಕೊಟ್ಟಂಥ ವಿಜ್ಞಾನಿ ಯಾರಪ್ಪ ಅಂದರೆ ಟೆಂಡಾಲ್ ಅಂತಕ್ಕಂತಹ ವಿಜ್ಞಾನಿ. ಅದರಿಂದ ಅವರ ಹೆಸರನ್ನು ಈ ಒಂದು ಪರಿಣಾಮಕ್ಕೆ ಇಡಲಾಗಿದೆ. ಅರ್ಥ ಆಯ್ತಾ? ಅದರಿಂದ ಟೆಂಡಾಲ್ ಪರಿಣಾಮ ಅಂದ್ರೇನು, ಕಲಿಲದ ಕಣಗಳು ಬೆಳಕನ್ನು ಚದುರಿಸ್ತವೆ ಅಥವಾ ಕಲಿಲದ ಕಣಗಳು ಬೆಳಕನ್ನು ಚದುರಿಸುವ ಒಂದು ಪರಿಣಾಮವನ್ನು ಏನಂತ ಕರೀತಾರೆ, ಟೆಂಡಾಲ್ ಪರಿಣಾಮ ಎಂದು ಕರೆಯಲಾಗ್ತದೆ. ಬೆಳಕಿನ ಚದುರುವಿಕೆಯನ್ನು ಟೆಂಡಾಲ್ ಪರಿಣಾಮ. ಅರ್ಥ ಆಯ್ತಲ್ಲ, ಟೆಂಡಾಲ್ ಪರಿಣಾಮ ಹಾಗೂ ಕಲಿಲ ಅಂದ್ರೇನು ಮತ್ತು ಕಲಿಲದ ಲಕ್ಷಣ. ಇಲ್ಲಿ ಕಲಿಲದಲ್ಲಿ ನಾವು ಎರಡು ಘಟಕಗಳನ್ನು ನೋಡ್ಬೋದು. ಯಾವ ರೀತಿ ದ್ರಾವಣದಲ್ಲಿ ನಾವು ದ್ರಾವ್ಯ ಮತ್ತು ದ್ರಾವಕ ಎಂಬ ಎರಡು ಘಟಕಗಳನ್ನು ಕಾಣ್ತೀವೋ ಅದೇ ರೀತಿಯಾಗಿ ಕಲಿಲ ಯಾವುದೇ ಒಂದು ಮಿಶ್ರಣ ಅಂತ ತಗೊಂಡ್ರೆ ಅಲ್ಲಿ ನಾವು ಒಂದು ದ್ರಾವ್ಯ, ಇನ್ನೊಂದು ದ್ರಾವಕ, ಎರಡು ರೀತಿಯಾದಂಥ ಘಟಕಗಳನ್ನು ನೋಡ್ಬೋದು. ಇಲ್ಲಿ ಕಲಿಲದಲ್ಲಿ ನಾವು ಪ್ರಸರಣ ಮಾಧ್ಯಮ ಮತ್ತು ಪ್ರಸರಣ ಹಂತ, ಪ್ರಸರಣ ಮಾಧ್ಯಮ ಮತ್ತು ಪ್ರಸರಣ ಹಂತ, ಪ್ರಸರಣ ಹಂತ ಗಳೆಂಬ ಎರಡು ಕಲಿಲದ ಘಟಕಗಳನ್ನು ಇಲ್ಲಿ ನಾವು ನೋಡ್ಬೋದು. ಅರ್ಥ ಆಯ್ತಾ? ಕಲಿಲ ದ್ರಾವಣದ ಘಟಕಗಳು ಯಾವುದಪ್ಪ ಅಂದರೆ ಒಂದು ಪ್ರಸರಣ ಮಾಧ್ಯಮ, ಇನ್ನೊಂದು ಪ್ರಸರಣ ಹಂತ. ಅದರಲ್ಲಿ ಪ್ರಸರಣ ಹಂತ ಅಂದರೆ ಕಲಿಲದಲ್ಲಿರುವ ದ್ರಾವ್ಯದ ರೀತಿಯ ಘಟಕಗಳನ್ನು, ಕಲಿಲದಲ್ಲಿರ್ತಕ್ಕಂಥ ದ್ರಾವ್ಯದ ರೀತಿಯ ಘಟಕಗಳನ್ನು ಏನಂತ ಕರೀತಾರೆ, ಪ್ರಸರಣ ಹಂತ ಎಂದು ಕರೆಯಲಾಗ್ತದೆ. ದ್ರಾವ್ಯದ ಘಟಕ ಅಂದರೆ ಆ ಒಂದು ಮಿಶ್ರಣದಲ್ಲಿರ್ತಕ್ಕಂತಹ ಕರಗುವಂತಹ ಘಟಕ ಅಥವಾ ಕರಗದೇ ಇರ್ತಕ್ಕಂಥ ಹಾಗೆ ನಿಲಂಬಿತ ಸ್ಥಿತಿಯಲ್ಲಿರ್ತಕ್ಕಂತಹ ಘಟಕವಾದರೂ ಆಗಿರ್ಬೋದು. ಈ ರೀತಿ ಮಾಧ್ಯಮದಲ್ಲಿರ್ತಕ್ಕಂಥ, ಯಾವ ಮಾಧ್ಯಮದಲ್ಲಿ ಇರ್ತಕ್ಕಂತಹ ಅಂದ್ರೇನು ನಿಲಂಬಿತ ಸ್ಥಿತಿಯಲ್ಲಿರ್ತಕ್ಕಂತಹ ದ್ರಾವ್ಯದ ರೀತಿಯ ಕಣಗಳನ್ನು, ನಿಲಂಬಿತ ಸ್ಥಿತಿಯಲ್ಲಿರ್ತಕ್ಕಂಥ ದ್ರಾವ್ಯದ ರೀತಿಯ ಕಣಗಳನ್ನು ಏನಂತ ಕರೀತಾರೆ, ಪ್ರಸರಣ ಹಂತ ಎಂದು ಕರೆಯಲಾಗ್ತದೆ. ಇವುಗಳು ಮಾಧ್ಯಮದಲ್ಲಿ ಏನಾಗಿರ್ತವೆ, ಇವುಗಳು ಚದುರಿಸಲ್ಪಟ್ಟಿರ್ತವೆ. ಯಾವ ಮಾಧ್ಯಮದಲ್ಲಿ ಅಂದರೆ ಯಾವ ಮಾಧ್ಯಮದಲ್ಲಿ, ಯಾವ ದ್ರಾವಕ ಘಟಕದಲ್ಲಿ, ಯಾವ ಮಾಧ್ಯಮದಲ್ಲಿ ಅಥವಾ ಯಾವ ದ್ರಾವಕ ಘಟಕದಲ್ಲಿ ಪ್ರಸರಣ ಹಂತದ ಘಟಕಗಳು, ಪ್ರಸರಣ ಹಂತದ ಘಟಕಗಳು ನಿಲಂಬಿತವಾಗಿರ್ತಾವೋ ಆ ಒಂದು ಮಾಧ್ಯಮವನ್ನು ಪ್ರಸರಣ ಮಾಧ್ಯಮ ಎಂದು ಕರೆಯಲಾಗ್ತದೆ. ಯಾವ ಮಾಧ್ಯಮದಲ್ಲಿ ಪ್ರಸರಣ ಹಂತದ ಘಟಕಗಳು ನಿಲಂಬಿತವಾಗಿರ್ತಾವೋ, ಅಂದರೆ ಈ ಒಂದು ಪ್ರಸರಣ ಹಂತದ ಘಟಕಗಳು ಯಾವ ಮಾಧ್ಯಮದಲ್ಲಿ ಇರ್ತಾವೋ ಆ ಒಂದು ಮಾಧ್ಯಮವನ್ನು ಏನಂತ ಕರೀತಾರೆ, ಪ್ರಸರಣ ಮಾಧ್ಯಮ ಎಂದು ಕರೆಯಲಾಗ್ತದೆ. ಈ ರೀತಿ ಕಲಿಲಗಳನ್ನು ಪ್ರಸರಣಗೊಂಡ ಮಾಧ್ಯಮದ ಸ್ಥಿತಿ ಅಂದರೆ, ಈ ಪ್ರಸರಣಗೊಂಡ ಮಾಧ್ಯಮ ಅಂದರೆ ಯಾವ ಮಾಧ್ಯಮದಲ್ಲಿ, ಘನ ಸ್ಥಿತಿಯಲ್ಲಿ ಅವುಗಳು ಪ್ರಸರಣಗೊಂಡಿರ್ತಾವೋ ಅಥವಾ ಅನಿಲ ಸ್ಥಿತಿಯಲ್ಲಿ ಕಣಗಳು ಪ್ರಸರಣಗೊಂಡಿರ್ತಾವೋ ಅಥವಾ ದ್ರವ ಸ್ಥಿತಿಯಲ್ಲಿ ಕಣಗಳು ಪ್ರಸರಣಗೊಂಡಿರ್ತಾವೋ, ಯಾವ ಸ್ಥಿತಿಯಲ್ಲಿ ಅಥವಾ ಯಾವ ಮಾಧ್ಯಮದಲ್ಲಿ, ಯಾವ ಪ್ರಸರಣ ಮಾಧ್ಯಮದ ಸ್ಥಿತಿಯಲ್ಲಿ ಪ್ರಸರಣ ಹಂತದ ಘಟಕಗಳು ನಿಲಂಬಿತವಾಗಿರ್ತಾವೋ, ಇದರ ಒಂದು ಆಧಾರದ ಮೇಲೆ ಕಲಿಲಗಳನ್ನು ಹಲವಾರು ವಿಧಗಳಾಗಿ ನಾವು ಇಲ್ಲಿ ನೋಡ್ಬೋದು.
ಈಗ ನಾವು ಕಲೀಲಗಳಿಗೆ ಕೆಲವೊಂದು ಉದಾಹರಣೆಗಳನ್ನು ನೋಡೋಣ. ಅರ್ಥ ಆಯ್ತಾ? ಕಲೀಲದ ಹಲವಾರು ವಿಧಾನಗಳು ಯಾವುದ್ರ ಮೇಲೆ ಅವಲಂಬನೆ ಆಗಿದಾವಪ್ಪ ಅಂದರೆ ಪ್ರಸರಣ ಹಂತದ ಆಧಾರದ ಮೇಲೆ. ಅಂದ್ರೇನು? ಕಲೀಲಗಳನ್ನು ಪ್ರಸರಣಗೊಂಡ ಮಾಧ್ಯಮದ ಸ್ಥಿತಿ, ಮತ್ತು ಪ್ರಸರಣ ಹಂತದ ಆಧಾರದ ಮೇಲೆ ನಾವು ಹಲವು ಬಗೆಯ ಕಲೀಲಗಳನ್ನು ಇಲ್ಲಿ ನೋಡ್ಬೋದು, ಹಲವಾರು ಉದಾಹರಣೆಗಳನ್ನು ನೋಡ್ಬೋದು. ಉದಾಹರಣೆ ಕಲೀಲಗಳಿಗೆ ಕೆಲವೊಂದು ಉದಾಹರಣೆ ಇಲ್ಲಿ. ಮೊದಲಿಗೆ ಪ್ರಸರಣ ಹಂತ, ಹಾಗೂ ಪ್ರಸರಣ ಮಾಧ್ಯಮದ ಸ್ಥಿತಿಯ ಆಧಾರದ ಮೇಲೆ, ಪ್ರಸರಣ ಹಂತ, ಪ್ರಸರಣ ಮಾಧ್ಯಮ. ಇಲ್ಲಿ ಸ್ಥಿತಿ ಅಂದರೆ ಅವುಗಳ ಸ್ಥಿತಿಗಳು, ಘನ, ದ್ರವ, ಅನಿಲ. ವಿಧಗಳು ಉದಾಹರಣೆ. ಪ್ರಸರಣ ಹಂತ ದ್ರವ, ಇಲ್ಲಿ ಅನಿಲ. ಪ್ರಸರಣ ಮಾಧ್ಯಮ ಯಾವುದಪ್ಪ ಅಂದರೆ ಅನಿಲ. ವಿಧ ಏರೋಸಾಲ್, ಇದಕ್ಕೆ ಈ ಒಂದು ವಿಧಕ್ಕೆ ಏರೋಸಾಲ್ ಎಂದು ಕರೆಯಲಾಗ್ತದೆ. ಉದಾಹರಣೆ ಮಂಜು, ಮೋಡಗಳು ಮತ್ತು ಹಿಮ. ಇಲ್ಲಿ ದ್ರವ, ಅನಿಲ, ಏರೋಸಾಲ್, ಮಂಜು. ಪ್ರಸರಣ ಮಾಧ್ಯಮ ಅಂದರೆ ಇಲ್ಲಿ ಅನಿಲ. ಅನಿಲ ಮಾಧ್ಯಮದಲ್ಲಿ ದ್ರವದ ಕಣಗಳು, ದ್ರವದ ಕಣಗಳು ಏನಾಗಿರ್ತವೆ? ನೀಲಂಬಿತವಾಗಿರ್ತವೆ. ಅನಿಲ ಮಾಧ್ಯಮದಲ್ಲಿ ದ್ರವದ ಕಣಗಳು ಏನಾಗಿರ್ತವೆ? ಇಲ್ಲಿ ನೀಲಂಬಿತವಾಗಿರ್ತವೆ. ಇಂಥ ಒಂದು ವಿಧಕ್ಕೆ ಉದಾಹರಣೆ ಯಾವುದಪ್ಪ ಅಂದರೆ ಏರೋಸಾಲ್. ಈ ಒಂದು ವಿಧವನ್ನು ಏನಂತ ಕರೀತಾರೆ? ಏರೋಸಾಲ್. ಅನಿಲದಲ್ಲಿ ದ್ರವ ಕಣಗಳು ನೀಲಂಬಿತವಾಗಿದ್ದರೆ ಏನಂತ ಕರೀತಾರೆ, ಅಥವಾ ಅನಿಲದಲ್ಲಿ ದ್ರವ ಕಣಗಳು ಚದುರಿಸಲ್ಪಟ್ಟಿದ್ರೆ ಆ ಒಂದು ವಿಧಕ್ಕೆ ಏನಂತ ಕರೀತಾರೆ? ಏರೋಸಾಲ್ ಎಂದು ಕರೀತಾರೆ. ಉದಾಹರಣೆಗೆ ಮಂಜು, ಮೋಡ ಮತ್ತು ಹಿಮ. ಮಂಜು ಅಂತ ತಗೊಂಡ್ರೆ ಈ ಒಂದು ಮಂಜಿನಲ್ಲಿ ಅನಿಲ ಮಾಧ್ಯಮದಲ್ಲಿ ನೀರಿನ ಕಣಗಳು ಏನಾಗಿರ್ತವೆ? ಚದುರಿಸಲ್ಪಟ್ಟಿರ್ತವೆ. ಅಂದರೆ ಗಾಳಿಯಲ್ಲಿ, ಅನಿಲ ಮಾಧ್ಯಮದಲ್ಲಿ ಗಾಳಿಯಲ್ಲಿ ನೀರಿನ ಕಣಗಳು ಏನಾಗಿರ್ತವೆ? ಅಲ್ಲಿ ಚದುರಿಸಲ್ಪಟ್ಟಿರ್ತವೆ. ಆದ್ದರಿಂದ ಮಂಜು ಯಾವುದಕ್ಕೆ ಉದಾಹರಣೆ ಆಗುತ್ತೆ? ಅನಿಲದಲ್ಲಿ ದ್ರವಕ್ಕೆ ಉದಾಹರಣೆ ಆಗುತ್ತೆ. ಅರ್ಥ ಆಯ್ತಾ? ಅದೇ ಥರ ಮೋಡಗಳು ಮತ್ತು ಹಿಮ, ಇವುಗಳು ಏರೋಸಾಲ್ ಯಾವ ಒಂದು ವಿಧಗಳಾಗಿವೆ? ಕಲೀಲದ ಯಾವ ವಿಧಗಳಾಗಿವೆ? ಇವು ಏರೋಸಾಲ್ ವಿಧಗಳಾಗಿವೆ. ಉದಾಹರಣೆಗೆ ಅನಿಲದಲ್ಲಿ ದ್ರವ. ಎರಡನೇದು ಘನ, ಅನಿಲ. ಇಲ್ಲಿ ಅನಿಲ ಮಾಧ್ಯಮದಲ್ಲಿ ಘನ ಕಣಗಳು ಚದುರಿಸಲ್ಪಟ್ಟಿರ್ತವೆ. ಅನಿಲ ಮಾಧ್ಯಮದಲ್ಲಿ ಘನ ವಸ್ತುವಿನ ಕಣಗಳು ಏನಾಗಿರ್ತವೆ? ಇಲ್ಲಿ ಚದುರಿಸಲ್ಪಟ್ಟಿರ್ತವೆ. ಈ ಒಂದು ವಿಧಕ್ಕೆ ಉದಾಹರಣೆ ಏರೋಸಾಲ್. ಏರೋಸಾಲ್ ಅಂದರೆ ಅನಿಲದಲ್ಲಿ ದ್ರವ ಕಣಗಳಾದರೂ ಚದುರಿಸಲ್ಪಟ್ಟಿರ್ಬೋದು, ಅಥವಾ ಅನಿಲದಲ್ಲಿ ಘನ ಕಣಗಳಾದರೂ ಚದುರಿಸಲ್ಪಟ್ಟಿದ್ರೆ ಆ ಒಂದು ವಿಧಕ್ಕೆ ಏನಂತ ಕರೀತಾರೆ? ಏರೋಸಾಲ್ ಎಂದು ಕರೆಯಲಾಗ್ತದೆ. ಏರೋಸಾಲ್. ಉದಾಹರಣೆ ಹೊಗೆ, ವಾಹನಗಳ ನಿಷ್ಕಾಶ ಅನಿಲ, ಅಂದರೆ ವಾಹನಗಳಿಂದ ಬರ್ತಕ್ಕಂತಹ ಅನಿಲ. ಇಲ್ಲಿ ಹೊಗೆ ತಗೊಂಡಾಗ, ಹೊಗೆ ಅಂದರೆ ಅದು ಅನಿಲದಲ್ಲಿ ಘನ ಕಣಗಳು ಏನಾಗಿರ್ತವೆ? ಚದುರಿಸಲ್ಪಟ್ಟಿರ್ತವೆ. ಅರ್ಥ ಆಯ್ತಾ? ಗಾಳಿಯಲ್ಲಿ ಘನ ಕಣಗಳು ಚದುರಿಸಲ್ಪಟ್ಟಿರ್ತವೆ. ಉದಾಹರಣೆಗೆ ಹೊಗೆ ಮತ್ತು ವಾಹನಗಳಿಂದ ಬರ್ತಕ್ಕಂಥ ಹೊಗೆ, ಅವು ಘನ ಕಣಗಳು ಅನಿಲದಲ್ಲಿ ಏನಾಗ್ತವೆ? ಚದುರಿಸಲ್ಪಡ್ತವೆ. ಇದೇ ರೀತಿಯಾಗಿ ನಿಮಗೆ ಕಲೀಲದ ಹಲವಾರು ಉದಾಹರಣೆಗಳನ್ನು ಕೊಟ್ಟಿದ್ದಾರೆ, ನೀವು ಅದನ್ನು ನೋಡಬೇಕಾಗತ್ತೆ. ನೆಕ್ಸ್ಟ್ ಇರೋದು ಯಾವುದಪ್ಪ ಅಂದರೆ ದ್ರವದಲ್ಲಿ ಅನಿಲ ಕಣಗಳು ಚದುರಿಸಲ್ಪಟ್ಟಿರೋದು. ದ್ರವ ವಸ್ತುವಿನಲ್ಲಿ ಅನಿಲದ ಕಣಗಳು ಚದುರಿಸಲ್ಪಟ್ಟಿರ್ತವೆ. ಉದಾಹರಣೆಗೆ ಶೇವಿಂಗ್ ಕ್ರೀಮ್ ತಗೊಂಡಾಗ ದ್ರವ ಮಾಧ್ಯಮದಲ್ಲಿ ಅನಿಲ ಕಣಗಳು ಏನಾಗಿರ್ತವೆ? ಅಲ್ಲಿ ಚದುರಿಸಲ್ಪಟ್ಟಿರ್ತವೆ. ಈ ರೀತಿಯಾಗಿ ನಾವು ಕಲೀಲದ ಹಲವಾರು ಉದಾಹರಣೆಗಳನ್ನು ನೋಡ್ಬೋದು. ನಮ್ಮ ನಿತ್ಯ ಜೀವನದಲ್ಲಿ ಬಳಸ್ತಕ್ಕಂತಹ ಹಲವಾರು ವಸ್ತುಗಳು ಈ ಒಂದು ಕಲೀಲಗಳಿಗೆ ಏನಾಗಿದ್ದಾವೆ? ಉದಾಹರಣೆಗಳಾಗಿವೆ. ಅರ್ಥ ಆಯ್ತಲ್ವಾ ಕಲೀಲಗಳಂದರೆ? ಈಗ ನಾವು
ಮಿಶ್ರಣಗಳನ್ನು ಯಾವ ರೀತಿಯಾಗಿ ಬೇರ್ಪಡಿಸ್ಬೋದು ಅನ್ನೋದನ್ನು ನೋಡೋಣ. ನಾವು ನೋಡ್ತಕ್ಕಂಥ ನಮ್ಮ ಸುತ್ತಮುತ್ತ ನೋಡ್ತಕ್ಕಂಥ ಹಲವಾರು ವಸ್ತುಗಳು ಮಿಶ್ರಣಗಳಾಗಿರ್ತವೆ ಅನ್ನೋದು ನಿಮಗೆ ಗೊತ್ತಿದೆ. ಮಿಶ್ರಣ ಅಂದರೆ ಅಲ್ಲಿ ಎರಡು ಮೂರು ಘಟಕಗಳಿಂದ ಕೂಡಿರುತ್ತೆ ಅನ್ನೋದು ಗೊತ್ತಿದೆ. ಅದರಿಂದ ನಾವು ಆ ಘಟಕಗಳನ್ನು ಏನು ಮಾಡಬೇಕಾಗತ್ತೆ, ಬೇರ್ಪಡಿಸಬೇಕಾಗತ್ತೆ. ಕೆಲವೊಂದನ್ನು ನಾವು ಸುಲಭವಾಗಿ ಬೇರ್ಪಡಿಸ್ಬೋದು, ಆದರೆ ಇನ್ನು ಕೆಲವೊಂದು ಮಿಶ್ರಣದ ಘಟಕಗಳನ್ನು ನಾವು ಬೇರ್ಪಡಿಸಬೇಕಾದ್ರೆ ಕೆಲವೊಂದು ವಿಧಾನಗಳನ್ನು, ವಿಶೇಷ ವಿಧಾನಗಳ ಮೂಲಕ ಅವುಗಳನ್ನು ಏನು ಮಾಡಬೇಕಾಗತ್ತೆ, ಬೇರ್ಪಡಿಸಬೇಕಾಗತ್ತೆ. ಅರ್ಥ ಆಯ್ತಾ? ಈಗ ಉದಾಹರಣೆಗೆ ಅಕ್ಕಿಯಲ್ಲಿ ಕಲ್ಲು ಬೆರೆತಿದ್ರೆ ನಾವು ಅದನ್ನು ಆರಿಸೋದ್ರ ಮೂಲಕ ಭೌತಿಕ ಕ್ರಿಯೆಯಿಂದ ಅವುಗಳನ್ನು ಏನು ಮಾಡ್ಬೋದು, ಬೇರ್ಪಡಿಸ್ಬೋದು. ಆದರೆ ಅದೇ ರೀತಿ ನೀರಿನಲ್ಲಿ ಉಪ್ಪು ಕರಗಿದ್ರೆ ಅದನ್ನು ಸುಲಭವಾಗಿ ನಾವು ಬೇರ್ಪಡಿಸೋಕ್ಕಾಗೋದಿಲ್ಲ. ವಿಶೇಷ ವಿಧಾನ ಅಂದರೆ ಆವಿಕರಣ ವಿಧಾನದ ಮೂಲಕ ಅದನ್ನು ಏನು ಮಾಡ್ಬೋದು, ನಾವು ಉಪ್ಪನ್ನು ಮತ್ತು ನೀರನ್ನು ಬೇರ್ಪಡಿಸ್ಬೋದಾಗಿದೆ. ಈ ರೀತಿಯಾಗಿ ಮಿಶ್ರಣಗಳ ಘಟಕಗಳನ್ನು ಬೇರ್ಪಡಿಸೋದು ತುಂಬಾ ಅತ್ಯವಶ್ಯಕವಾಗಿದೆ. ಕಾರಣ ಅವುಗಳು ಬೇರ್ಪಡಿಸೋದ್ರಿಂದ ಅವುಗಳನ್ನು ನಾವು ಪ್ರತ್ಯೇಕವಾಗಿ ಏನು ಮಾಡ್ಬೋದಾಗಿದೆ, ಬಳಸಲಿಕ್ಕೆ ಸಾಧ್ಯ ಆಗಿದೆ. ಉದಾಹರಣೆಗೆ ಈಗ ನಾವು ಫಸ್ಟಿಗೆ ನೋಡೋಣ, ಇಂಕಿನಲ್ಲಿರ್ತಕ್ಕಂಥ ನೀಲಿ ಅಥವಾ ಕಪ್ಪು ಶಾಯಿಯಲ್ಲಿರುವ, ಶಾಯಿ ಅಂದರೆ ಇಂಕಿನಲ್ಲಿರುವ, ಶಾಯಿಯಲ್ಲಿರುವ ವರ್ಣ ಘಟಕಗಳನ್ನು, ವರ್ಣ ಘಟಕಾಂಶವನ್ನು ಯಾವ ರೀತಿಯಾಗಿ ಬೇರ್ಪಡಿಸ್ಬೋದು ಅನ್ನೋದನ್ನು ನೋಡೋಣ. ಯಾವ ರೀತಿಯಾಗಿ ಬೇರ್ಪಡಿಸ್ಬೋದು? ಈ ಸುಲಭ ವಿಧಾನಗಳಿಂದ ಅಂದರೆ ನಾವು ಕೆಲವೊಂದನ್ನು ಕೈಗಳಿಂದ ಆರಿಸೋದ್ರ ಮೂಲಕ, ಜರಡಿ ಹಿಡಿಯೋದ್ರ ಮೂಲಕ, ಅದೇ ರೀತಿಯಾಗಿ ಸೋಸುವಿಕೆಯ ಮೂಲಕ ನಾವು ಸುಲಭವಾಗಿ ಏನು ಮಾಡ್ಬೋದು, ಬೇರ್ಪಡಿಸ್ಬೋದು. ಆದರೆ ಕೆಲವೊಂದನ್ನು ಬೇರ್ಪಡಿಸ್ಬೇಕಂದ್ರೆ, ಉದಾಹರಣೆಗೆ ಶಾಯಿ ಶಾಯಿ ಅಂದರೆ ಇಂಕು, ನೀಲಿ ಇಂಕು, ಕಪ್ಪು ಇಂಕಲ್ಲಿರ್ತಕ್ಕಂಥ ವರ್ಣದ ಘಟಕಗಳನ್ನು ನಾವು ಸುಲಭವಾಗಿ ಬೇರ್ಪಡಿಸ್ಲಿಕ್ಕೆ ಆಗೋದಿಲ್ಲ. ಇಲ್ಲಿ ಶಾಯಿಯಲ್ಲಿರ್ತಕ್ಕಂತಹ ವರ್ಣಕಗಳನ್ನು ಬೇರ್ಪಡಿಸಬೇಕಾದ್ರೆ ನಾವಿಲ್ಲಿ ಆವಿಕರಣ ಕ್ರಿಯೆಯನ್ನು ಬಳಸಬೇಕಾಗತ್ತೆ. ಆವಿಕರಣ ಕ್ರಿಯೆಯಿಂದ ನಾವು ಅದರಲ್ಲಿರ್ತಕ್ಕಂಥ ಘಟಕಗಳನ್ನು ಬೇರ್ಪಡಿಸ್ಬೋದಾಗಿದೆ. ಅಂದರೆ ಇಂಕಿನಲ್ಲಿರ್ತಕ್ಕಂಥ ವರ್ಣದ ಘಟಕಗಳನ್ನು, ಬಣ್ಣದ ಘಟಕಗಳನ್ನು ಬೇರ್ಪಡಿಸ್ಬೋದಾಗಿದೆ. ಯಾವ ರೀತಿಯಾಗಿ ಅಂತ ಇಲ್ಲಿ ನೋಡೋಣ. ಇಲ್ಲಿ ಆವಿಕರಣ ವಿಧಾನದಿಂದ ನಾವು ಇದನ್ನು ಬೇರ್ಪಡಿಸ್ಬೇಕಾಗತ್ತೆ. ಒಂದು ಬೀಕರ್ನಲ್ಲಿ ನೀರನ್ನು ತೆಗೆದುಕೊಂಡು ಆ ಒಂದು ಬೀಕರ್ನ ಮೇಲೆ ಒಂದು ವಾಚ್ ಗ್ಲಾಸನ್ನು ಇಡಬೇಕು. ವಾಚ್ ಗ್ಲಾಸ್ ಅಂದರೆ ಇದು ಒಂದು ಗಾಜಿನಿಂದ ಮಾಡಲ್ಪಟ್ಟಂತಹ ಒಂದು ತಗ್ಗಾದ ತಟ್ಟೆ ಅಂತ ರಚನೆಯಾಗಿದೆ. ಈ ವಾಚ್ ಗ್ಲಾಸ್ ಮೇಲೆ ಇಂಕನ್ನು ಸುರಿಬೇಕು ಅಥವಾ ಇಂಕನ್ನು ಹಾಕಬೇಕು. ಅರ್ಥ ಆಯ್ತಾ? ಇಂಕನ್ನು ಹಾಕಬೇಕು ಮತ್ತು ಈ ಬೀಕರನ್ನು ಏನು ಮಾಡಬೇಕೀಗ, ನಿಧಾನವಾಗಿ ಕಾಯಿಸ್ಬೇಕು. ಬೀಕರನ್ನು ನಿಧಾನವಾಗಿ ಕಾಯಿಸ್ಬೇಕು. ಅರ್ಥ ಆಯ್ತಾ? ಒಂದು ಬೀಕರ್ನಲ್ಲಿ ನೀರನ್ನು ತೆಗೆದುಕೊಂಡು ವಾಚ್ ಗ್ಲಾಸನ್ನು ಬೀಕರ್ ಮೇಲೆ ಇಡಬೇಕು ಮತ್ತು ಈ ಬೀಕರ್ ಮೇಲೆ ಏನನ್ನು ಬೀಕರಲ್ಲಿ ಏನನ್ನು ತೆಗೆದುಕೊಳ್ಬೇಕು, ಇಂಕನ್ನು ತೆಗೆದುಕೊಳ್ಬೇಕು. ಕಪ್ಪು ಇಂಕಾದರೂ ಆಗಿರ್ಬೋದು ಅಥವಾ ನೀಲಿ ಇಂಕಾದರೂ ಆಗಿರ್ಬೋದು. ನಾವಿಲ್ಲಿ ಏನು ಮಾಡ್ತಾ ಇದ್ದೀವಿ, ಇಂಕಿನಲ್ಲಿರ್ತಕ್ಕಂತಹ ವರ್ಣದ ಘಟಕವನ್ನು ಯಾವ ರೀತಿಯಾಗಿ ಬೇರ್ಪಡಿಸ್ಬೋದು, ಅದರಲ್ಲಿರ್ತಕ್ಕಂತಹ ಘಟಕಗಳನ್ನು ಯಾವ ರೀತಿಯಾಗಿ ಬೇರ್ಪಡಿಸ್ಬೋದು ಅನ್ನೋದನ್ನು ನೋಡ್ತಾ ಇದ್ದೀವಿ. ಈ ಒಂದು ಕ್ರಿಯೆ, ಈ ಕ್ರಿಯೆಗೆ ಏನಂತ ಕರೀತಾರೆ, ಆವಿಕರಣ ಕ್ರಿಯೆ ಅಂತ ಕರೀತಾರೆ. ಇಲ್ಲಿ ಬೀಕರನ್ನು ಕಾಯಿಸ್ತಾ ಹೋದಂಗೆಲ್ಲ ಏನಾಗುತ್ತೆ, ಇಲ್ಲಿ ವಾಚ್ ಗ್ಲಾಸಿಂದ ನೀರು ಆವಿಯಾಗೋದನ್ನು ನಾವು ನೋಡ್ಬೋದು. ವಾಚ್ ಗ್ಲಾಸಿಂದ ಆವಿ ಆಗ್ತಿರೋದನ್ನು ನಾವು ನೋಡ್ಬೋದು. ಯಾವಾಗ ಇಲ್ಲಿ ಆವಿ ಆಗುತ್ತೆ ಮತ್ತು ಆವಿ ಆಗೋದು ಯಾವಾಗ ನಿಲ್ಲುತ್ತೆ, ಆವಾಗ ನಾವು ಬಿಸಿ ಮಾಡೋದನ್ನು ನಿಲ್ಲಿಸ್ಬೇಕು. ಯಾವಾಗ ಇಲ್ಲಿ ಆವಿ ಆಗೋದು ನಿಲ್ಲುತ್ತಪ್ಪ ಅಂದರೆ, ಯಾವಾಗ ಆವಿ ಆಗೋದು ನಿಲ್ಲುತ್ತೋ ಆವಾಗ ನೀರೆಲ್ಲ ಪೂರ್ತಿಯಾಗಿ ಏನಾಗೋ ಹೊರಟೋಗಿರುತ್ತೆ, ಅಲ್ಲಿ ಆವಿಯಾಗಿ ಹೊರಟೋಗುತ್ತೆ. ಅಲ್ಲಿ ಉಳಿಯೋದು ಏನು ಉಳಿಯುತ್ತೆ, ಅಲ್ಲಿ ನೀಲಿ ಅಥವಾ ಕಪ್ಪು ವರ್ಣಗಳು ಅಲ್ಲಿ ಉಳಿಯುತ್ತೆ. ಅಂದರೆ ನೀಲಿ ಅಥವಾ ಕಪ್ಪು ಬಣ್ಣಕ್ಕೆ ಕಾರಣ ಆಗ್ತಕ್ಕಂಥ ವರ್ಣದ ಘಟಕಗಳು ಅದರಲ್ಲಿ ಉಳಿದಿರುತ್ತೆ. ಈ ರೀತಿಯಾಗಿ ನಾವು ಇಂಕಿನಲ್ಲಿರ್ತಕ್ಕಂತಹ ದ್ರಾವಕವನ್ನು ಅಂದರೆ ನೀರನ್ನು ಆವಿಕರಣ ಕ್ರಿಯೆಯ ಮೂಲಕ ಏನು ಮಾಡ್ಬೋದು, ಬೇರ್ಪಡಿಸ್ಬೋದಾಗಿದೆ. ವರ್ಣದ ಘಟಕಗಳನ್ನು ಮತ್ತು ಅದರಲ್ಲಿರ್ತಕ್ಕಂಥ ದ್ರಾವಕವನ್ನು ನಾವೇನು ಮಾಡ್ಬೋದಾಗಿದೆ, ಇಲ್ಲಿ ಬೇರ್ಪಡಿಸ್ಬೋದಾಗಿದೆ. ಈ ರೀತಿಯಾಗಿ ಈ ಒಂದು ವಿಧಾನವನ್ನು ಯಾವಾಗ ಬಳಸಲಾಗ್ತದೆ, ಈ ಒಂದು ವಿಧಾನವನ್ನು ಆವಿಶೀಲ ಘಟಕವನ್ನು ಆವಿಯಾಗದೇ ಇರ್ತಕ್ಕಂತಹ
ಘಟಕದಿಂದ ಬೇರ್ಪಡಿಸಲು ಈ ವಿಧಾನವನ್ನು ಬಳಸಲಾಗ್ತದೆ. ಅಂದರೆ ಮಿಶ್ರಣದಲ್ಲಿ ಒಂದು ಆವಿಶೀಲ ಘಟಕ ಇದ್ದು ಇನ್ನೊಂದು ಆವಿಯಾಗದ ಘಟಕ ಇದ್ದರೆ ಈ ಒಂದು ಆವಿಕರಣ ವಿಧಾನದಿಂದ ನಾವೇನು ಮಾಡ್ಬೋದಾಗಿದೆ, ಬೇರ್ಪಡಿಸ್ಬೋದಾಗಿದೆ. ಉದಾಹರಣೆಗೆ ನೀರಿನಲ್ಲಿ ಬೆರ್ತಿರ್ತಕ್ಕಂಥ ಉಪ್ಪನ್ನು ಈ ವಿಧಾನದಿಂದ ನಾವಿಲ್ಲಿ ಬೇರ್ಪಡಿಸ್ಬೋದು. ಇಲ್ಲಿ ನೀರನ್ನು ಕಾಯಿಸಿದಾಗ, ಆ ಒಂದು ಉಪ್ಪಿನ ನೀರನ್ನು ಕಾಯಿಸಿದಾಗ ಅದರಲ್ಲಿರ್ತಕ್ಕಂಥ ನೀರೆಲ್ಲ ಏನಾಗುತ್ತೆ, ಆವಿಯಾಗುತ್ತೆ. ನೀರು ಇಲ್ಲಿ ಆವಿಶೀಲ ಘಟಕ ಆಗಿರುತ್ತೆ. ಉಪ್ಪು ಇದು ಏನಾಗೋದಿಲ್ಲ, ಆವಿಯಾಗೋದಿಲ್ಲ. ಅದು ಹಾಗೆ ಏನಾಗುತ್ತೆ, ಘನ ರೂಪದಲ್ಲಿ ಉಳಿಯುತ್ತೆ. ಈ ರೀತಿಯಾಗಿ ನಾವು ಇಂಕಿನಲ್ಲಿರ್ತಕ್ಕಂತಹ ವರ್ಣದ ಘಟಕವನ್ನು ದ್ರಾವಕದಿಂದ ಏನು ಮಾಡ್ಬೋದಾಗಿದೆ, ಬೇರ್ಪಡಿಸ್ಬೋದಾಗಿದೆ. ಇದರಿಂದ ಏನು ಗೊತ್ತಾಗುತ್ತಪ್ಪ ನಮಗೆ ಅಂದರೆ, ಇಂಕು ಇದು ಏನಾಗಿದೆ, ದ್ರಾವಕ ಹಾಗೂ ವರ್ಣದ ಮಿಶ್ರಣ ಎಂದು ನಮಗೆ ತಿಳಿಯುತ್ತೆ. ಅರ್ಥಾತ್ ಇದರಲ್ಲಿ ನೀರು ಮತ್ತು ವರ್ಣದ ಘಟಕಗಳು ಮಿಕ್ಸ್ ಆಗಿರ್ತವೆ ಅನ್ನೋದು ನಮಗೆ ಈ ಒಂದು ವಿಧಾನದಿಂದ ನಮಗೆ ಗೊತ್ತಾಗುತ್ತೆ. ಈಗ ಹಾಲಿನಿಂದ ಕೆನೆಯನ್ನು ಯಾವ ರೀತಿಯಾಗಿ ಬೇರ್ಪಡಿಸ್ಬೋದು ಅನ್ನೋದನ್ನು ನೋಡೋಣ. ಹಾಲಿನಿಂದ ಕೆನೆ, ಉದಾಹರಣೆಗೆ ನೀವು ಮನೆಯಲ್ಲಿ ನೋಡಿದ್ದೀರಾ, ಮನೆಯಲ್ಲಿ ನಾವು ಸ್ವಲ್ಪ ಹಾಲನ್ನು ತಗೊಂಡಿರ್ತೀವಿ ಅಲ್ವಾ. ಸ್ವಲ್ಪ ಹಾಲಿರೋದ್ರಿಂದ ನಾವೇನು ಮಾಡ್ತೀವಿ, ಅದನ್ನು ಹಾಲನ್ನು ಲೋ ಫ್ಲೇಮಲ್ಲಿ ತುಂಬ ಹೊತ್ತು ಕಾಯಿಸೋದ್ರಿಂದ, ಮತ್ತು ಕಾಯಿಸಿ ಅದನ್ನು ತಣಿಸೋದ್ರಿಂದ ಅಲ್ಲಿ ಏನಾಗುತ್ತೆ, ಮೇಲ್ಭಾಗದಲ್ಲಿ ಕೆನೆ ಎಲ್ಲ ಕಲೆಕ್ಟ್ ಆಗುತ್ತೆ ಅಲ್ವಾ. ಆದರೆ ಹಾಲಿನ ಕೇಂದ್ರಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಏನು ಮಾಡ್ತಾರೆ ಅವರು, ಹಾಲಿನಿಂದ ಕೆನೆಯನ್ನು ತೆಗಿಬೇಕಾಗತ್ತೆ. ಆದ್ದರಿಂದ ಹಾಲಿನಿಂದ ಕೆನೆಯನ್ನು ತೆಗಿಬೇಕಾದ್ರೆ ಅಲ್ಲಿ ಅವರು ಒಂದು ಯಂತ್ರವನ್ನು ಬಳಸ್ತಾರೆ. ಆ ಒಂದು ಯಂತ್ರಕ್ಕೆ ಏನಂತ ಕರೀತಾರೆ, ಸೆಂಟ್ರಿಫ್ಯೂಸ್ ಯಂತ್ರ ಎಂದು ಕರೀತಾರೆ. ಸೆಂಟ್ರಿಫ್ಯೂಸ್ ಯಂತ್ರ. ಈಗ ನೋಡೋಣ ನಾವು ಹಾಲಿನಿಂದ ಕೆನೆಯನ್ನು ಬೇರ್ಪಡಿಸುವುದು. ಹಾಲಿನಿಂದ ಕೆನೆಯನ್ನು ಬೇರ್ಪಡಿಸುವುದು, ನಮಗೆ ಹಾಲು ಬೇರೆ ಬೇರೆ ಪ್ಯಾಕೆಟ್ಗಳಲ್ಲಿ ಸಿಗ್ತದೆ. ಎಲ್ಲ ಪ್ಯಾಕೆಟ್ನಲ್ಲಿ ಸಿಗ್ತಕ್ಕಂಥ ಹಾಲು ಒಂದೇ ರೀತಿಯಾಗಿ ಇರೋದಿಲ್ಲ. ಅಂದರೆ ಏನು, ಕೆಲವೊಂದು ಪಾಕೆಟಲ್ಲಿ ಕೆನೆ ಭರಿತ ಹಾಲಿರುತ್ತೆ, ಕೆಲವೊಂದು ಪಾಕೆಟಲ್ಲಿ ಕೆನೆ ರಹಿತ ಹಾಲಿರುತ್ತೆ. ಈ ರೀತಿ ಮತ್ತು ಎರಡೆರಡು ಬಾರಿ ಕೊಬ್ಬು ತೆಗೆದಂಥ ಹಾಲಿರುತ್ತೆ. ಈ ರೀತಿ ನಮಗೆ ವಿವಿಧ ಬಗೆಯ ಕೊಬ್ಬಿನಾಂಶ ಇರ್ತಕ್ಕಂಥ ಹಾಲು ನಮಗೆ ಸಿಗುತ್ತೆ. ಅವರು ಕೆನೆ ರಹಿತ ಹಾಲು ಅಂದರೆ ಅದರಿಂದ ಏನು ಮಾಡಿರ್ತಾರೆ, ಕೆನೆಯನ್ನು ತೆಗೆದಿರ್ತಾರೆ, ಕೊಬ್ಬಿನಾಂಶವನ್ನು ಏನು ಮಾಡಿರ್ತಾರೆ, ತೆಗೆದಿರ್ತಾರೆ. ಮತ್ತು ಎರಡೆರಡು ಬಾರಿ ಕೊಬ್ಬಿನಾಂಶವನ್ನು ತೆಗೆದಂಥ ಹಾಲಿರುತ್ತೆ. ಈ ರೀತಿ ನಮಗೆ ವಿವಿಧ ರೀತಿಯಾದಂತಹ ಕೊಬ್ಬಿನಾಂಶ ಇರ್ತಕ್ಕಂಥ ಹಾಲು ನಮಗೆ ಸಿಗುತ್ತೆ. ಈ ರೀತಿ ಅವರು ಹಾಲಿನ ಕೇಂದ್ರದಲ್ಲಿ ಯಾವ ರೀತಿಯಾಗಿ ಕೆನೆ ತೆಗಿತಾರೆ, ಯಾವ ರೀತಿಯ ಕೆನೆ ತೆಗಿತಾರೆ ಅಂದರೆ, ಆ ಸೆಂಟ್ರಿಫ್ಯೂಸ್ ಯಂತ್ರವನ್ನು ಬಳಸಿ ತೆಗೆಯಲಾಗ್ತದೆ. ಸೆಂಟ್ರಿಫ್ಯೂಸ್ ಯಂತ್ರ ಅಂದರೆ ಇದೇನು ಮಾಡುತ್ತಪ್ಪ ಅಂದರೆ, ಆ ಒಂದು ಹಾಲನ್ನು ಚೆನ್ನಾಗಿ ಏನು ಮಾಡುತ್ತೆ, ಅದು ರೊಟೇಟ್ ಮಾಡುತ್ತೆ. ಒಂದು ದೊಡ್ಡ ಒಂದು ಯಂತ್ರವಾಗಿರುತ್ತೆ. ಈ ಯಂತ್ರದಲ್ಲಿ ಹಾಲನ್ನು ಹಾಕ್ಬಿಟ್ಟು ಚೆನ್ನಾಗಿ ಏನು ಮಾಡ್ತಾರೆ, ಅದನ್ನು ತಿರುಗಿಸ್ಲಾಗ್ತದೆ. ಮತ್ತು ಅದನ್ನ ಚೆನ್ನಾಗಿ ರೊಟೇಟ್ ಮಾಡಿದಾಗ, ಹೈ ಸ್ಪೀಡಲ್ಲಿ ಹಾಲನ್ನು ರೊಟೇಟ್ ಮಾಡಿದಾಗ ಏನಾಗುತ್ತೆ, ಹಾಲಿನಲ್ಲಿರ್ತಕ್ಕಂತಹ ವಿವಿಧ ಘಟಕಗಳು ಏನಾಗುತ್ತೆ, ಅಲ್ಲಿ ಬೇರ್ಪಡುತ್ತೆ. ಅಂದರೆ ಅಲ್ಲಿ ಕೊಬ್ಬು ಏನಾಗುತ್ತೆ, ಬೇರ್ಪಡುತ್ತೆ. ಅಂದರೆ ಕೆನೆ ಏನಾಗುತ್ತೆ, ಬೇರ್ಪಡುತ್ತೆ. ಕೆನೆ ಮೇಲ್ಭಾಗದಲ್ಲಿ ಬಂದು ಕಲೆಕ್ಟ್ ಆಗುತ್ತೆ. ಈ ರೀತಿಯಾಗಿ ಹಾಲಿನ ಕೇಂದ್ರದಲ್ಲಿ ಏನು ಮಾಡ್ತಾರೆ, ಸೆಂಟ್ರಿಫ್ಯೂಸ್ ಯಂತ್ರವನ್ನು ಬಳಸಿ ತೆಗಿತಾರೆ. ಸೆಂಟ್ರಿಫ್ಯೂಸ್ ಯಂತ್ರ ಅಂದರೆ, ಈಗ ಮನೆಯಲ್ಲಿ ನೀವು ಮೊಸರಿಂದ ಬೆಣ್ಣೆ ತೆಗೆಯೋದನ್ನು ನೀವು ನೋಡಿರ್ಬೋದು. ಅಂದರೆ ಕಡುಗೋಲನ್ನು ಇಟ್ಟುಬಿಟ್ಟು ಏನು ಮಾಡ್ತಾರೆ, ಚೆನ್ನಾಗಿ ಮೊಸರನ್ನು ಕಡೆಯಲಾಗ್ತದೆ. ಚೆನ್ನಾಗಿ ಕಡ್ದಾಗ ಏನಾಗ್ತದೆ, ಹಾಲಿನಲ್ಲಿರ್ತಕ್ಕಂತಹ ಬೆಣ್ಣೆ, ಆ ಕೆನೆಯಲ್ಲಿರ್ತಕ್ಕಂಥ ಬೆಣ್ಣೆ ಏನಾಗುತ್ತೆ, ಸಪ್ರೇಟ್ ಆಗುತ್ತೆ. ಅಂದರೆ ಮೇಲ್ಭಾಗದಲ್ಲಿ ಕಲೆಕ್ಟ್ ಆಗುತ್ತೆ. ಅದೇ ರೀತಿಯಾಗಿ ಸೆಂಟ್ರಿಫ್ಯೂಸ್ ಯಂತ್ರ ಇದೇ ರೀತಿಯ ಒಂದು ತಂತ್ರವನ್ನು ಸೆಂಟ್ರಿಫ್ಯೂಸ್ ಯಂತ್ರದಲ್ಲಿ ಬಳಸಲಾಗ್ತದೆ. ಅಂದರೆ ಏನು, ಚೆನ್ನಾಗಿ ಹಾಲನ್ನು ಕಡೆಯಲಾಗ್ತದೆ, ರೊಟೇಟ್ ಮಾಡಲಾಗ್ತದೆ. ಹೈಟ್ ಸ್ಪೀಡಲ್ಲಿ ಹಾಲನ್ನು ರೊಟೇಟ್ ಮಾಡಿದಾಗ ಹಾಲಿನಲ್ಲಿರ್ತಕ್ಕಂತಹ ಘಟಕಗಳು ಏನಾಗ್ತಾವಪ್ಪ ಅಂದರೆ, ಬೇರ್ಪಡ್ತವೆ. ಅರ್ಥಾಯ್ತು, ಅವುಗಳ ಸಾಂದ್ರತೆ ಆಧಾರದ ಮೇಲೆ ಅವುಗಳು ಕೆಲವೊಂದು ಘಟಕಗಳು ಕೆಳಭಾಗದಲ್ಲಿ ಸಂಗ್ರಹ ಆದರೆ ಕೆಲವೊಂದು ಘಟಕಗಳು ಮೇಲ್ಭಾಗದಲ್ಲಿ ಸಂಗ್ರಹ ಆಗುತ್ತೆ. ಅಂದರೆ ಕೆನೆ ಮೇಲ್ಭಾಗದಲ್ಲಿ ಬಂದು ಕಲೆಕ್ಟ್ ಆಗುತ್ತೆ. ಈ ರೀತಿಯಾಗಿ ಸೆಂಟ್ರಿಫ್ಯೂಸ್ ಯಂತ್ರವನ್ನು ಬಳಸಿ ಕೆನೆಯನ್ನು ತೆಗೆಯಲಾಗ್ತದೆ. ಇದೇ ಪ್ರೊಸೀಜರನ್ನು ನಾವು ಬೆಣ್ಣೆಯನ್ನು ತೆಗಿಲಿಕ್ಕೂ ಸಹ ಯೂಸ್ ಮಾಡ್ತೀವಿ. ಈ ರೀತಿ ದ್ರವದಲ್ಲಿರುವ ಘನಕಣಗಳು, ದ್ರವದಲ್ಲಿರ್ತಕ್ಕಂತಹ ಘನಕಣಗಳು ಸಣ್ಣದಾಗಿದ್ದಾಗ
ಈ ಒಂದು ಯಂತ್ರದಿಂದ ಅವುಗಳನ್ನು ಬೇರ್ಪಡಿಸಲಾಗುತ್ತೆ, ಈ ಒಂದು ತಂತ್ರದಿಂದ ಬೇರ್ಪಡಿಸಲಾಗ್ತದೆ. ಈ ದ್ರವದಲ್ಲಿರ್ತಕ್ಕಂಥ ಈಗ ಹಾಲನ್ನು ಸೋಸೋದ್ರಿಂದ ಅದರಲ್ಲಿ ಕೆನೆ ಸಿಗೋದಿಲ್ಲ, ನಮಗೆ ಕೆನೆ ಬರೋದಿಲ್ಲ, ಅಂದರೆ ಕೊಬ್ಬಿನ ಅಂಶ ಸಿಗೋದಿಲ್ಲ. ಅದನ್ನೇ ಈ ಥರ ಚೆನ್ನಾಗಿ ಕಡ್ದಾಗ ಏನಾಗುತ್ತೆ, ಕೆನೆ ಸಪ್ರೇಟ್ ಆಗುತ್ತೆ. ಈ ರೀತಿಯಾಗಿ ದ್ರಾವಕದಲ್ಲಿರ್ತಕ್ಕಂತಹ ಸಣ್ಣ ಕಣಗಳು, ದ್ರಾವಣದಲ್ಲಿ ಸಣ್ಣ ಕಣಗಳು ಇದ್ದಾಗ ಈ ಒಂದು ತಂತ್ರವನ್ನು ಬಳಸಿಬಿಟ್ಟು ಆ ಕಣಗಳನ್ನು ಏನು ಮಾಡಲಾಗ್ತದೆ, ಬೇರ್ಪಡಿಸಲಾಗ್ತದೆ. ಅದೇ ರೀತಿ ಈ ಒಂದು ತಂತ್ರವನ್ನು ಮತ್ತೆ ಇಲ್ಲಿ ಬಳಸ್ತಾರಪ್ಪ ಅಂದರೆ ರಕ್ತ ಪರೀಕ್ಷೆ ಮಾಡಬೇಕಾದ್ರೂ ಸಹ. ಈಗ ರಕ್ತ ಹಲವಾರು ಘಟಕಗಳಿಂದ ಕೂಡಿದೆ ಅನ್ನೋದು ನಮಗೆ ಗೊತ್ತಿದೆ. ಅಂದರೆ ರಕ್ತದಲ್ಲಿ ಕೆಂಪು ರಕ್ತ ಕಣ, ಬಿಳಿ ರಕ್ತ ಕಣ, ಪ್ಲೇಟ್ಲೆಟ್ಸು, ಪ್ಲಾಸ್ಮಾ, ಈ ಘಟಕಗಳಿಂದ ಕೂಡಿರುತ್ತೆ ಅನ್ನೋದು ನಮಗೆ ಗೊತ್ತಿದೆ. ಮತ್ತು ಈ ಎಲ್ಲ ಘಟಕಗಳು ಏಕರೂಪವಾಗಿ ಮಿಶ್ರಣಗೊಂಡಿರುತ್ತೆ. ಅಂದರೆ ಏನು, ಅವುಗಳು ನಮ್ಮ ಕಣ್ಣಿಗೆ ಘಟಕಗಳು ಕಾಣಿಸೋದಿಲ್ಲ. ಮತ್ತು ರಕ್ತ ಪರೀಕ್ಷೆ ಮಾಡಬೇಕಾದ್ರೆ ಎಲ್ಲ ಘಟಕಗಳನ್ನು ಏನು ಮಾಡಬೇಕಾಗುತ್ತೆ, ಬೇರ್ಪಡಿಸಬೇಕಾಗುತ್ತೆ. ಬೇರ್ಪಡಿಸಬೇಕಾದ್ರೆ ಈ ಒಂದು ಸೆಂಟ್ರಿಫ್ಯೂಗಲ್ ಯಂತ್ರವನ್ನು ಬಳಸಿಬಿಟ್ಟು, ಸೆಂಟ್ರಿಫ್ಯೂಸ್ ಯಂತ್ರವನ್ನು ಬಳಸಿಬಿಟ್ಟು ಆ ರಕ್ತದಲ್ಲಿರ್ತಕ್ಕಂಥ ಘಟಕಗಳನ್ನು ಬೇರ್ಪಡಿಸಲಾಗ್ತದೆ. ಅಂದರೆ ರಕ್ತವನ್ನು ಈ ಟೆಸ್ಟ್ ಟ್ಯೂಬ್ಗಳಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಆ ಒಂದು ಸೆಂಟ್ರಿಫ್ಯೂಸ್ ಯಂತ್ರದಲ್ಲಿ ಇಟ್ಬಿಟ್ಟು ಅದನ್ನು ಚೆನ್ನಾಗಿ ರೊಟೇಟ್ ಮಾಡಲಾಗ್ತದೆ. ರೊಟೇಟ್ ಮಾಡಿದಾಗ ರಕ್ತದಲ್ಲಿರ್ತಕ್ಕಂಥ ಘಟಕಗಳು ಏನಾಗ್ತಾವಪ್ಪ ಅಂದರೆ, ಇಲ್ಲಿ ಅವುಗಳ ಸಾಂದ್ರತೆ ಆಧಾರದ ಮೇಲೆ ಬಿಳಿ ರಕ್ತ ಕಣ, ಕೆಂಪು ರಕ್ತ ಕಣ, ಪ್ಲೇಟ್ಲೆಟ್ಸ್ಗಳು, ಪ್ಲಾಸ್ಮಾ, ಅವುಗಳ ಸಾಂದ್ರತೆಗೆ ತಕ್ಕಂತೆ ಅವುಗಳು ಏನಾಗ್ತವೆ, ವಿವಿಧ ಮಟ್ಟಗಳಲ್ಲಿ ಅವುಗಳು ಬೇರ್ಪಡ್ತವೆ. ಈ ರೀತಿಯಾಗಿ ರಕ್ತ ಪರೀಕ್ಷೆ ಮಾಡೋದಕ್ಕೆ ಮಾಡಬೇಕಾದ್ರೆ, ಅದೇ ಥರ ಮೂತ್ರ ಪರೀಕ್ಷೆ ಮಾಡಬೇಕಾದ್ರೆ ಈ ಒಂದು ವಿಧಾನದಿಂದ ಅದರಲ್ಲಿರ್ತಕ್ಕಂಥ ಕಣಗಳನ್ನು ಏನು ಮಾಡ್ತಾರೆ, ಬೇರ್ಪಡಿಸ್ತಾರೆ. ಅದೇ ರೀತಿ ಹಾಲಿನ ಕೇಂದ್ರದಲ್ಲಿ ಕೆನೆಯನ್ನು ತೆಗಿಲಿಕ್ಕೆ ಮತ್ತು ಬೆಣ್ಣೆಯನ್ನು ತೆಗಿಲಿಕ್ಕೆ, ಅದೇ ಥರ ಬಟ್ಟೆ ತೊಳೆಯುವ ಮಿಷನ್ನಲ್ಲೂ ಸಹ ನೀವು ಒಂದು ಈ ಒಂದು ತಂತ್ರವನ್ನು ನೋಡಿರ್ಬೋದು. ಅಲ್ಲಿ ಬಟ್ಟೆಗಳೇನಾಗ್ತವೆ, ಬಟ್ಟೆಯನ್ನು ಚೆನ್ನಾಗಿ ತಿರುಗಿಸಲಾಗ್ತದೆ. ಈ ಥರ ತಿರುಗಿಸೋದ್ರಿಂದ ಅದರಲ್ಲಿರ್ತಕ್ಕಂಥ ನೀರು ಏನಾಗುತ್ತೆ, ಬೇರ್ಪಡುತ್ತೆ. ಈ ರೀತಿಯಾಗಿ ವಿವಿಧ ಘಟಕಗಳನ್ನು ಏನು ಮಾಡ್ಬೋದು, ಮಿಶ್ರಣದಲ್ಲಿರ್ತಕ್ಕಂತಹ, ದ್ರಾವಕದಲ್ಲಿರ್ತಕ್ಕಂಥ ಚಿಕ್ಕ ಘಟಕಗಳನ್ನು, ದ್ರಾವಣದಲ್ಲಿರ್ತಕ್ಕಂತಹ ಅಥವಾ ದ್ರವದಲ್ಲಿರುವ ಘನಕಣಗಳನ್ನು, ಸೂಕ್ಷ್ಮ ಘನಕಣಗಳನ್ನು ಏನು ಮಾಡ್ಬೋದು, ಸೆಂಟ್ರಿಫ್ಯೂಸ್ ಯಂತ್ರವನ್ನು ಬಳಸಿಬಿಟ್ಟು ಏನು ಮಾಡಲಾಗುತ್ತೆ, ಘಟಕಗಳನ್ನು ಬೇರ್ಪಡಿಸಲಾಗುತ್ತೆ. ಅರ್ಥ ಆಯ್ತಲ್ವಾ ಯಾವ ರೀತಿಯಾಗಿ ಹಾಲಿನಿಂದ ಕೆನೆಯನ್ನು ಬೇರ್ಪಡಿಸಲಾಗುತ್ತೆ ಅಂತ. ಇವತ್ತಿಗೆ ಇಷ್ಟು ಸಾಕು. ಇವತ್ತು ನಾವು ನೀಲಂಬನ ಅಂದ್ರೇನು, ನೀಲಂಬಿತ ಮಿಶ್ರಣ ಅಂದ್ರೇನು, ಅದೇ ಥರ ಕಲೀಲ ದ್ರಾವಣ ಅಂದ್ರೇನು, ಮತ್ತು ಮಿಶ್ರಣದಲ್ಲಿರ್ತಕ್ಕಂಥ ಘಟಕಗಳ ಅಂದ್ರೇನು, ಇಂಕಿನಲ್ಲಿರ್ತಕ್ಕಂತಹ ದ್ರಾವಕ ಮತ್ತು ದ್ರಾವ್ಯಗಳನ್ನು, ಅಂದ್ರೇನು ವರ್ಣದ ಘಟಕವನ್ನು ದ್ರಾವಕದಿಂದ ಯಾವ ರೀತಿಯಾಗಿ ಬೇರ್ಪಡಿಸ್ಬೋದು, ಅದೇ ಥರ ಹಾಲಿನಿಂದ ಕೆನೆಯನ್ನು ಯಾವ ರೀತಿಯಾಗಿ ತೆಗಿಬೋದು, ಬೇರ್ಪಡಿಸ್ಬೋದು ಅನ್ನೋದನ್ನು ತಿಳ್ಕೊಂಡ್ವಿ. ಮುಂದಿನ ಕ್ಲಾಸಲ್ಲಿ ನಾವಿನ್ನೂ ಹಲವಾರು ಮಿಶ್ರಣದಲ್ಲಿರ್ತಕ್ಕಂಥ ಘಟಕಗಳನ್ನು ಬೇರ್ಪಡಿಸುವ ಹಲವು ವಿಧಾನಗಳ ಬಗ್ಗೆ ತಿಳ್ಕೊಳ್ಳೋಣ. ಥ್ಯಾಂಕ್ ಯು.